This meeting is being recorded. ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಧಾರವಾಡ ವತಿಯಿಂದ ಪ್ರತಿ ಬುಧವಾರಕ್ಕೊಮ್ಮೆ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮಕ್ಕಳಿಗೆ ಪಾಲಕರಿಗೆ ಶಿಕ್ಷಕರಿಗೆ ಹಾಗೂ ಸಮುದಾಯಕ್ಕೆ ಸಹಕಾರಿಯಾಗಲೆಂದು ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ವಿಷಯಗಳ ಮೇಲೆ ಜ್ಞಾನದೀಪ ಮಕ್ಕಳಿಗೊಂದು ಜೀವನ ಪಾಠವನ್ನು ಹೇಳುವ ಉದ್ದೇಶದಿಂದ ವೆನ್ಸಡೇ ವೆಬಿನಾರ್ ಅನ್ನು ನಡೆಸಲಾಗುತ್ತಿದ್ದು ಇಂದು ಶ್ರೀ ಶ್ರೀಕಾಂತ್ ಕುಲಕರ್ಣಿ ಬೆಳಗಾವಿ ವಿಭಾಗ ಸಂಯೋಜಕರು ಸಂಸ್ಕೃತ ಭಾರತಿ ಚಿಕ್ಕೋಡಿ ಇವರು ಗತ ಭಾರತದ ವೈಭವ ಎಂಬ ವಿಷಯದ ಮೇಲೆ ವೆಬಿನಾರ್ ನಡೆಸಿಕೊಡಲಿದ್ದಾರೆ ಈ ಒಂದು ವೆಬಿನಾರ್ ಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದಂತ ಶ್ರೀಕಾಂತ್ ಕುಲಕರ್ಣಿ ಸರ್ಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ 50 ಶಾಲೆಗಳಿಂದ ಭಾಗವಹಿಸಿದಂತ ಎಲ್ಲ ಮಕ್ಕಳಿಗೂ ಪಾಲಕರಿಗೂ ಶಿಕ್ಷಕರಿಗೂ ಎಸ್ಡಿಎಂಸಿ ಸದಸ್ಯರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಈ ಒಂದು ವೆಬಿನಾರ್ ನಲ್ಲಿ ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿಗಳ ಕಿರು ಪರಿಚಯ ಈ ರೀತಿಯಾಗಿರುತ್ತದೆ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯವರಾಗಿದ್ದು ಇವರು ಸಂಸ್ಕೃತ ಭಾರತಿ ಬೆಳಗಾವಿ ವಿಭಾಗದ ಸಂಯೋಜಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರು ಕಳೆದ 11 ವರ್ಷಗಳಿಂದ ಸರ್ಪಗಳ ಸಂರಕ್ಷಣೆಯನ್ನು ಮಾಡಿ ಅವುಗಳ ಮೂಲ ಸ್ಥಾನಗಳಿಗೆ ಅಂದರೆ ಪರಿಸರ ವ್ಯವಸ್ಥೆಗೆ ಕಾಡುಗಳಿಗೆ ಬಿಟ್ಟು ಅವುಗಳ ಸಂರಕ್ಷಣೆಯನ್ನು ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ ಸೃಷ್ಟಿಯಲ್ಲಿ ಸರ್ಪಗಳಿಲ್ಲದ ಸ್ಥಳವಿಲ್ಲ ಶ್ರೀಕಾಂತ್ ಕುಲಕರ್ಣಿ ಅವರು ಹಾವು ಹಿಡಿಯುವ ಉತ್ಸಾಹಕ್ಕೆ ಕೊನೆಯೇ ಇಲ್ಲ ಎನ್ನುವಂತೆ ಇಲ್ಲಿಯವರೆಗೂ ಸುಮಾರು 1000 ಕ್ಕೂ ಹೆಚ್ಚು ವಿವಿಧ ಜಾತಿಯ ಮತ್ತು ಪ್ರಭೇದದ ಹಾವುಗಳನ್ನು ಸಂರಕ್ಷಣೆಯನ್ನು ಮಾಡಿದ್ದಾರೆ ಇವರು ಕೇವಲ ಹಾವುಗಳ ಸಂರಕ್ಷಣೆಯನ್ನು ಮಾಡುವುದಲ್ಲದೆ ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಇವರ ಮೂಲತಃ ಶಿಕ್ಷಣ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ನಲ್ಲಿ ವ್ಯಾಸಂಗವನ್ನು ಮಾಡಿದ್ದು ಇವರು ಇನೋವೇಟರ್ಸ್ ಮತ್ತು ಬ್ಯಾಟರಿಗಳ ರಿಪೇರಿ ಮಾಡುತ್ತಿದ್ದು ಅವುಗಳನ್ನು ಸಪ್ಲೈ ಮಾಡುವಂತ ಕಾರ್ಯವನ್ನು ಮಾಡುತ್ತಿದ್ದಾರೆ ಇವರು ಆರ್ಎಸ್ಎಸ್ ನ ಜಿಲ್ಲಾ ಕಾರ್ಯನಿರ್ವಾಹಕರಾಗಿ ಸತತ 17 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಪ್ರಾಚೀನ ಭಾರತದ ಸಾಧನೆ ಎನ್ನುವಂತಹ ಕಾರ್ಯಕ್ರಮಗಳನ್ನು ವಿವಿಧ ಸ್ಥಳಗಳಲ್ಲಿ ನಡೆಸುವುದರ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಸಮಾಜದಲ್ಲಿರುವ ಯುವ ಜನಾಂಗಕ್ಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಮಾಡಿ ಜನಪ್ರಿಯರಾಗಿದ್ದಾರೆ ಜೊತೆಗೆ ಮಾತೃಸ್ವರೂಪಿ ಅಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಇವರು ತಾವು ಅಷ್ಟೇ ಅಲ್ಲದೆ ತಮ್ಮ ಮಗಳನ್ನು ಈ ಕಾರ್ಯದಲ್ಲಿ ತೊಡಗಿಸಿ ತಮ್ಮ ಕಲೆಯನ್ನು ನಾಶಿಸದೆ ಅದನ್ನು ಪೋಷಿಸುವಂತಹ ಮಹತ್ತರವಾದ ಕಾರ್ಯವನ್ನು ಮಾಡುತ್ತಿದ್ದಾರೆ ನೂರಿನಂತೆ ಸೀರೆ ತಂದೆಯಂತೆ ಮಗಳು ಎನ್ನುವಂತೆ ಈ ಸಮಾಜಕ್ಕೆ ತಂದೆ ಮತ್ತು ಮಗಳು ಮಾದರಿಯಾಗಿದ್ದಾರೆ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರು ಉತ್ತಮ ವಾಗ್ಮಿಗಳು ಉರಗ ತಜ್ಞರು ಸಮಾಜ ಸೇವಕರು ಉತ್ತಮ ಮಾರ್ಗದರ್ಶಕರು ಯುವಕರ ಕಣ್ಮಣಿಗಳು ವನ್ಯಜೀವಿಗಳ ಸಂರಕ್ಷಕರು ವಿಷಸರ್ಪಗಳನ್ನು ಹಿಡಿದು ಮರಳಿ ಕಾಡಿಗೆ ಬಿಡುವ ಮೂಲಕ ಮಾನವೀಯತೆಯ ಸಾಕಾರ ಮೂರ್ತಿಗಳು ಆಗಿದ್ದಾರೆ ಇವರು ಕಳೆದ ವರ್ಷ ಹಾವು ನಾವು ನೀವು ತಿಳಿಯಬೇಕಾದದ್ದು ಎಂಬ ವಿಷಯದ ಮೇಲೆ ವೆಬಿನಾರ್ ನಡೆಸಿಕೊಟ್ಟಿದ್ದರು ಇಂದು ಗತ ಭಾರತದ ವೈಭವ ಎಂಬ ವಿಷಯದ ಮೇಲೆ ವೆಬಿನಾರ್ ಅನ್ನು ನಡೆಸಿಕೊಡಲಿದ್ದಾರೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಶಾಂತ ರೀತಿಯಿಂದ ಆಲಿಸಬೇಕು ಸರ್ ಹೇಳುವಂತ ಎಲ್ಲ ವಿಷಯಗಳನ್ನು ನೋಟ್ ಮಾಡಿಕೊಳ್ತಾ ಹೋಗಬೇಕು 7:45 ನಿಮಿಷದವರೆಗೆ ಸರ್ ವೆಬಿನಾರ್ ನಡೆಯಲಿದೆ ತದನಂತರ ಮಕ್ಕಳಿಗೆ 15 ನಿಮಿಷ ಮಕ್ಕಳಿಗೆ ಪ್ರಶ್ನೋತ್ತರಕ್ಕೆ ಅವಕಾಶ ಇರುತ್ತದೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಶಾಂತ ರೀತಿಯಿಂದ ಆಲಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈಗ ಶ್ರೀಕಾಂತ್ ಕುಲಕರ್ಣಿ ಸರ್ ಅವರು ವೆಬಿನಾರ್ ಅನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವೆಲ್ಲರೂ ಶಾಲೆಯಲ್ಲಿ ಪಾಠಗಳನ್ನು ಕಲಿತಾ ಬರ್ತಾ ಇದ್ದೀವಿ ನಮ್ಮ ಶಾಲೆಯ ಪಾಠಗಳಲ್ಲಿ ನಮ್ಮ ದೇಶದ ಕುರಿತಾಗಿ ಒಂದು ಸ್ವಲ್ಪ ಮಾಹಿತಿ ನಾವು ಸಂಗ್ರಹ ಮಾಡಿಕೊಂಡು ಆ ಜ್ಞಾನವನ್ನು ಸ್ವೀಕಾರ ಮಾಡ್ತಾ ಬರ್ತಾ ಇದ್ದೀವಿ ಆದರೆ ಒಟ್ಟಾರೆ ನಾವು ಕಲಿತಂಥ ನಮ್ಮ ದೇಶದ ಇತಿಹಾಸವನ್ನ ನಾವೆಲ್ಲರೂ ಸಹಿತ ಅಧ್ಯಯನ ಮಾಡಿದಾಗ ನಮ್ಮ ದೇಶದ ಮಹಾನತೆಯನ್ನ ನಮಗೆ ಇನ್ನೂ ವಿವರವಾಗಿ ಹೇಳಲಿಕ್ಕೆ ಬರೋದಿಲ್ಲ ನಾವು ಅನೇಕ ಕಡೆಗೆ ಒಂದು ವಾಕ್ಯ ಬರೆದಿರೋದನ್ನ ಓದ್ತೀವಿ ಯಾವುದು ಆ ವಾಕ್ಯ ಅಂದ್ರೆ ಮೇರಾ ಭಾರತ್ ಮಹಾನ್ ಅಂತ ಒಂದು ವಾಕ್ಯ ಬರೆದಿದ್ದನ್ನ ಓದ್ತೀವಿ ಅನೇಕರು ಮಾತನಾಡುವುದನ್ನು ಸಹಿತ ಕೇಳ್ತೀವಿ ಆದ್ರೆ ಅಕಸ್ಮಾತ್ ನಮಗ್ಯಾರಾದರೂ ಪ್ರಶ್ನೆ ಕೇಳಿದ್ರು ಮೇರಾ ಭಾರತ್ ಮಹಾನ್ ಹೌದು ಹೇಗೆ
ಅಂತ ಯಾರಾದರೂ ಪ್ರಶ್ನೆ ಕೇಳಿದಾಗ ನಮಗೆ ಥಟ್ ಅಂತ ಉತ್ತರ ಹೊಳಿಯೋದೇ ಇಲ್ಲ. ನಮ್ಮ ದೇಶದ ಮಹಾನತೆ ನಮಗೆ ತಕ್ಷಣ ಹೇಳಿಕೊಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇವತ್ತಿನ ಈ ಉಪನ್ಯಾಸದ ಮೂಲಕ ನಮ್ಮ ದೇಶದ ಮಹಾನತೆಯನ್ನ ನಾವೆಲ್ಲರೂ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು. ನಾವೆಲ್ಲರೂ ಇದೇ ದೇಶದ ನಾಳೆ ನಾಗರಿಕರಾಗೋರಿದ್ದೀವಿ. ಹೀಗಾಗಿ ನಮ್ಮ ದೇಶದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದ್ರೆ ಅದು ಬಹಳ ದೊಡ್ಡ ತಪ್ಪಾದೀತು. ಈ ಕಾರಣಕ್ಕಾಗಿ ನಮ್ಮ ದೇಶದ ಮಹಾನತೆಯನ್ನ ಈ ಅವಧಿ ಒಳಗೆ ನಾವೆಲ್ಲರೂ ತಿಳ್ಕೊಳ್ಳೋಣ. ನಾವು ಓದಿದಂಥ ಇತಿಹಾಸದೊಳಗೆ ನಮಗೆ ನಮ್ಮ ದೇಶದ ಬಗ್ಗೆ ಒಂದಿಷ್ಟು ತಪ್ಪು ಮಾಹಿತಿಗಳು ಸಹಿತ ನಮಗೆ ಕಲಿಸಲಾಗತ್ತೆ. ಉದಾಹರಣೆಗೆ ವಿಜ್ಞಾನ ಅನ್ನೋದು ಬೆಳೆದಿದ್ದು ನಮ್ಮ ದೇಶದೊಳಗಲ್ಲ, ಯಾವಾಗ ಯುರೋಪಿಯನ್ರು ನಮ್ಮ ದೇಶವನ್ನ ಪ್ರವೇಶ ಮಾಡಿದ್ರು ಆಗ ನಮ್ಮ ದೇಶದೊಳಗೆ ವಿಜ್ಞಾನ ಅನ್ನೋದು ಹುಟ್ಟುಕೊಳ್ತು. ಅದಕ್ಕಿಂತ ಮುಂಚೆ ನಮ್ಮ ದೇಶದೊಳಗೆ ವಿಜ್ಞಾನ ಅನ್ನೋದು ಇರಲೇ ಇಲ್ಲ ಅಂತ ಅನೇಕರು ಕಲಿಸ್ಕೊಡ್ತಾರೆ. ನಮಗೂ ಸಹಿತ ವಿಜ್ಞಾನಿಗಳು ಅಂದ ಕೂಡ್ಲೇ ಕಣ್ ಮುಂದ್ ಬರೋರು ಯಾರು? ಎಡಿಸನ್, ಐನ್ಸ್ಟೀನ್ ಇಂಥವರೆಲ್ಲರೂ ಕಣ್ ಮುಂದೆ ಬರ್ತಾರೆ. ಆದ್ರೆ ನಮ್ಮ ದೇಶದ ಋಷಿ ಮುನಿಗಳು ಯಾರು ಅಗಾಧವಾದಂತ ಜ್ಞಾನ ಸಂಪಾದನೆ ಮಾಡಿದ್ರು, ಎಲ್ಲ ಕ್ಷೇತ್ರಗಳಲ್ಲೂ ಅಧ್ಯಯನ ಮಾಡಿದ್ರು, ಎಂಥ ಶ್ರೇಷ್ಠ ವಿಜ್ಞಾನಿಗಳಾಗಿದ್ರು, ಆದ್ರೆ ಅವರ ಪರಿಚಯ ನಮಗೆ ಇರೋದೇ ಇಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ನಮ್ಮ ದೇಶದ ಬಗ್ಗೆ ತಪ್ಪು ಮಾಹಿತಿಯ ಪ್ರಸಾರ ಆಗತ್ತೆ. ಅದು ಅಂದ್ರೆ ವಿಜ್ಞಾನ ನಮ್ಮ ದೇಶದೊಳಗೆ ಇರಲಿಲ್ಲ ಅನ್ನುವಂಥದ್ದು. ಇನ್ನೊಂದು ನಮ್ಮ ದೇಶದ ಬಗ್ಗೆ ತಪ್ಪು ಮಾಹಿತಿಯ ಪ್ರಸಾರ ಆಗತ್ತೆ, ಅದು ಯಾವುದು ಅಂದ್ರೆ ಭಾರತ ಇದು ಅಂಧಶ್ರದ್ಧಾಮಯ ದೇಶ. ಇವತ್ತಿಗೂ ಭಾರತ ಅಂಧಶ್ರದ್ಧಾಮಯ ದೇಶ. ಜೊತೆಗೆ ನಮ್ಮ ಪೂರ್ವಜರು ಯಾರ್ಯಾರು ಈ ದೇಶದೊಳಗೆ ಬದುಕಿದ್ರೋ ಅವರು ಎಲ್ಲರೂ ಸಹಿತ ಅಂಧಶ್ರದ್ಧೆಯನ್ನ ಪಾಲನೆ ಮಾಡ್ತಾ ಇದ್ರು. ನಮ್ಮ ದೇಶ ಅಂದ್ರೆ ಅಜ್ಞಾನಿಗಳ ದೇಶ ಅಂತ ಇನ್ನೊಂದು ಸಹಿತ ಮಾಹಿತಿ ನಾವು ಆಗಾಗ ಕೇಳ್ತೀವಿ. ಜ್ಞಾನ ಅನ್ನೋದು ನಮ್ಮ ದೇಶದೊಳಗೆ ಇರ್ಲಿಲ್ಲ. ಇನ್ನೊಂದು ಮಾಹಿತಿ ಇದರ ಜೊತೆಗೆ ನಾವು ಕೇಳ್ತೀವಿ, ಅದು ಯಾವುದು ಅಂದ್ರೆ ಭಾರತ ಇದು ದಾರಿದ್ರ್ಯದಿಂದ ಕೂಡಿರುವಂತ ದೇಶ. ಭಾರತದ ಕಡೆ ಸಂಪತ್ತು ಇರಲಿಲ್ಲ. ಯುರೋಪ್, ಅಮೇರಿಕ ಈ ಎಲ್ಲ ದೇಶಗಳು, ಈ ಎಲ್ಲ ಭಾಗದ ದೇಶಗಳು ಅವು ಎಲ್ಲವೂ ಸಹಿತ ಶ್ರೀಮಂತಿಕೆಯಿಂದ ಮೆರಿತಾ ಇದ್ವು. ಆದ್ರೆ ನಮ್ಮ ದೇಶದಲ್ಲಿ ದಟ್ಟ ದಾರಿದ್ರ್ಯ ಇತ್ತು ಅನ್ನುವಂಥ ಮಾತುಗಳನ್ನ ನಾವು ಕೇಳ್ತೀವಿ. ಹಾಗಾದ್ರೆ ನಾವೆಲ್ಲ ವಿದ್ಯಾರ್ಥಿಗಳು ಇರೋ ಕಾರಣದಿಂದಾಗಿ ನಮ್ ಕಣ್ ಮುಂದೆ ಒಂದು ಪ್ರಶ್ನೆ ಬರುತ್ತೆ. ಏನಪ್ಪ ಪ್ರಶ್ನೆ? ಹಾಗಾದ್ರೆ ನಿಜ ಏನು? ಇದುವರೆಗೆ ನಾನು ಹೇಳದಂತ ಇಷ್ಟೊಂದು ವಿಷಯಗಳು ಹೇಳದೆ ಭಾರತದ ಕುರಿತಾಗಿ ನಾವು ಇಷ್ಟೊಂದು ವಿಷಯಗಳನ್ನ ಏನ್ ಕೇಳ್ತಾ ಇದ್ದೀವಿ, ಇದು ಸರಿನೋ ಅಥವಾ ಬೇರೆ ಯಾವ್ದಾದ್ರೂ ಸತ್ಯ ಇತ್ತೋ ಅಂತ ತಿಳ್ಕೊಳ್ಬೇಕು. ಇದು ಮಾಡಬೇಕು ಅಂತ ಆದ್ರೆ ಅಧ್ಯಯನ ಮಾಡಬೇಕಾಗತ್ತೆ. ನಮ್ಮ ದೇಶದ ಸತ್ಯ ಇತಿಹಾಸದ ಅಧ್ಯಯನ ನಾವು ಮಾಡಲೇಬೇಕಾಗತ್ತೆ. ಅದು ಮಾಡಿದಾಗ ಈ ಅಜ್ಞಾನ ಅನ್ನುವಂಥ ವಿಷಯ ಏನಿದೆಯೋ, ದಾರಿದ್ರ್ಯ ಅನ್ನುವಂಥ ವಿಷಯ ಏನಿದೆಯೋ, ಅಂಧಶ್ರದ್ಧೆ ಅನ್ನುವಂಥ ವಿಷಯ ಏನಿದೆಯೋ, ಈ ಎಲ್ಲ ತಪ್ಪು ಕಲ್ಪನೆಗಳು ಅನ್ನುವಂಥದ್ದು ಒಂದು ಬೆಳಕು ನಿರ್ಮಾಣ ಆಗತ್ತೆ. ಹೀಗಾಗಿ ಅಧ್ಯಯನದ ಅವಶ್ಯಕತೆಯನ್ನ ನಾವೆಲ್ಲರೂ ಸಹಿತ ತಿಳ್ಕೊಳ್ಳೋಣ. ಭಾರತದ ಬಗ್ಗೆ ಇಷ್ಟೊಂದು ತಪ್ಪ ಮಾಹಿತಿಗಳ ಪ್ರಸಾರ ಆಗತ್ತೆ, ಎಲ್ಲವೂ ಸಹಿತ ಯುರೋಪಿಯನ್ರು ಅಂದ್ರೆ ಬ್ರಿಟಿಷರು, ಫ್ರೆಂಚರು, ಡಚ್ರು, ಪೋರ್ತುಗೀಜರು ಇವರೆಲ್ಲರೂ ಭಾರತಕ್ಕೆ ಬಂದ ಮೇಲೆ ಇಲ್ಲಿ ಎಲ್ಲವೂ ಸಹಿತ ವಿಕಾಸ ಅನ್ನೋದು ಆರಂಭ ಆಯ್ತು ಅಂತ ಏನ್ ಹೇಳ್ತಾರಲ್ಲ, ಸತ್ಯ ಯಾವುದು?
ಸತ್ಯ ಯಾವುದು ಅಂತ ತಿಳ್ಕೋಬೇಕಾದ್ರೆ ನಾವು ಮುಂಚೆ ಯುರೋಪಿಯನ್ರು ಮತ್ತು ಉಳಿದಂತ ಅಕ್ಕಪ್ಪ ಯುರೋಪ ಖಂಡದೊಳಗಿರುವಂತಹ ದೇಶಗಳು ಅವರು ಯಾವ ರೀತಿ ಬದುಕನ್ನ ನಡೆಸ್ತಾ ಇದ್ರು ಅನ್ನೋದನ್ನ ತಿಳ್ಕೊಬೇಕಲ್ಲ. ಅಲ್ಲಿ ಬೇಯಿಸಿಕೊಂಡು ತಿನ್ನಬೇಕು ಅನ್ನುವಂಥ ಸಾಮಾನ್ಯ ಮಾಹಿತಿಯೂ ಸಹಿತ ಯುರೋಪಿಯನ್ರಿಗೆ ಗೊತ್ತಿರಲಿಲ್ಲ. ಬೇಯಿಸಿಕೊಂಡು ತಿಂದ್ರೆ ಅದು ಮನುಷ್ಯನಿಗೆ ಪಚನಾಗಲಿಕ್ಕೆ ಅನುಕೂಲತೆ ನಿರ್ಮಾಣ ಮಾಡಿಕೊಡತ್ತೆ. ಈ ಸಾಮಾನ್ಯ ಜ್ಞಾನವೂ ಯುರೋಪಿಯನ್ರಿಗಿರ್ಲಿಲ್ಲ. ಅಲ್ಲಿ ಸಿಕ್ಕಿರುವಂಥ ಕಚ್ಚಾ ಮಾಂಸ ಅದನ್ನ ಹಾಗೆ ತಿನ್ನುವಂತ ಸ್ವಭಾವ ಅವ್ರದ್ದಾಗಿತ್ತು. ಬೇಯಿಸಬೇಕು ಅನ್ನುವಂತ ಸಾಮಾನ್ಯ ಜ್ಞಾನ ಅವರಿಗಿರ್ಲಿಲ್ಲ. ನಿತ್ಯ ಸ್ನಾನ ಮಾಡಬೇಕು, ಸ್ನಾನ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿ ಉಳಿಯುತ್ತೆ, ಈ ಸಾಮಾನ್ಯ ಮಾಹಿತಿಯು ಯುರೋಪಿಯನ್ರಿಗೆ ಗೊತ್ತಿರ್ಲಿಲ್ಲ. ವರ್ಷದೊಳಗೆ ಒಂದು ಬಾರಿ ಆ ಇಂಗ್ಲೆಂಡಿನ ಮಹಾರಾಣಿ ಒಂದು ಬಾರಿ ಸ್ನಾನ ಮಾಡ್ತಾ ಇದ್ಲು. ಅವಳು ಸ್ನಾನಕ್ಕೋಸ್ಕರ ಒಳಗಡೆ ಹೋದಾಗ ಅವಳ ಅರಮನೆಯ ಸುತ್ತಮುತ್ತಲು ಸಹಿತ ಸಾವಿರಾರು ಜನ ಕುಳಿತು ಪ್ರಾರ್ಥನೆ ಮಾಡ್ತಿದ್ರಂತೆ. ಪ್ರಾರ್ಥನೆ ಯಾಕೆ ಹೇಳಿ? ಪ್ರಾರ್ಥನೆ ಅಂದ್ರೆ ನಮ್ಮ ರಾಣಿಗೆ ಏನೂ ಅಪಾಯ ಆಗಬಾರ್ದು ಅಂತ ಪ್ರಾರ್ಥನೆ ಮಾಡ್ತಿದ್ರಂತೆ. ಇದು ಯುರೋಪಿಯನ್ರ ಬದುಕುವಂಥ ರೀತಿಯಾಗಿತ್ತು. ಜೂಲಿಯಸ್ ಸೀಸರ್ ಅನ್ನುವಂತಹ ತತ್ವವೇತ್ತ, ಒಬ್ಬ ಶ್ರೇಷ್ಠ ಚಿಂತಕ, ಅವನು ಯುರೋಪ್ನಲ್ಲಿ ಆಗೋದ. ಅವನು ಇಡೀ ಯುರೋಪವನ್ನ ಸುತ್ತಾಡದ. ಸುತ್ತಾಡಿದ ನಂತರ ಯುರೋಪಿನ ಬಗ್ಗೆ ಅವನು ತನ್ನ ನಿಷ್ಕರ್ಷವನ್ನ ಹೇಳ್ದ. ಅವನು ಹೇಳ್ತಾನೆ, ಜೂಲಿಯಸ್ ಸೀಸರ್, ದಿಸ್ ಈಸ್ ನಾಟ್ ಅ ಪ್ಲೇಸ್ ಆಫ್ ಹ್ಯಾಬಿಟೇಷನ್ ಅನ್ನುವಂಥ ಮಾತು ಅವನು ಹೇಳ್ತಾನೆ. ಇದರ ಅರ್ಥ ಏನು ಗೊತ್ತಾ? ಇದು ಸಾಮಾನ್ಯ ಮನುಷ್ಯರು ಬದುಕಲಿಕ್ಕೆ ಯೋಗ್ಯವಾಗಿರುವಂತ ಜಾಗವೇ ಅಲ್ಲ ಅಂತ ಯುರೋಪಿಯನ್ನರ ಬಗ್ಗೆ ಅವನು ಹೇಳಿದಂಥ ಮಾತು. ಆ ರೀತಿಯ ಜೀವನ ಯುರೋಪಿಯನ್ರು ನಡೆಸ್ತಾ ಇದ್ರು. ಹೀಗಾಗಿ ಹೇಳಿ ಅವರ ಬದುಕೇ ಇಂಥದ್ದು ಆಗಿರಬೇಕಾದ್ರೆ ಅವರು ನಮಗೆ ವಿಜ್ಞಾನ ಅನ್ನೋದು ಕಲಿಸ್ಲಿಕ್ಕೆ ಸಾಧ್ಯನಾ? 1662 ಇಸ್ವಿಯಲ್ಲಿ ಅಲ್ಲಿ ವಿಜ್ಞಾನ ಅನ್ನೋದು ಹುಟ್ಕೊಳ್ತು. ನೆಕ್ಸ್ಟ್ ಸ್ಲೈಡ್ ತೋರಿಸಿದ್ರೆ ಸರಿ ಇರತ್ತೆ ಅಂತ ಅನ್ಕೊಳ್ತೀನಿ. ಮುಂದಿಂದು ನೆಕ್ಸ್ಟ್ ನಾವು ನೋಡ್ತಾ ಇರುವಂತಹ ದೃಶ್ಯ ಏನಿದೆಯೋ ಇದು 1662 ಇಸ್ವಿಯ ದೃಶ್ಯ. ಇದು ಇದರಲ್ಲಿ ರಾಯಲ್ ಸೊಸೈಟಿ ಅನ್ನುವಂಥ ಒಂದು ವೇದಿಕೆ ಅಲ್ಲಿ ನಿರ್ಮಾಣ ಆಯಿತು. ಆ ರಾಯಲ್ ಸೊಸೈಟಿ ಅನ್ನುವಂಥ ವೇದಿಕೆಯಲ್ಲಿ ವಿಜ್ಞಾನಿಗಳು ಕೂತು ಚರ್ಚೆಯನ್ನ ಆರಂಭ ಮಾಡಿದ್ರಂತೆ. ಮಕ್ಕಳೇ ತಿಳ್ಕೊಳ್ಳಿ, ಬಂಧುಗಳೇ, ಅವರು ಚರ್ಚೆ ಆದರೂ ಮಾಡಿರುವಂಥದ್ದು ಯಾವ್ದಿರಬಹುದು? ಯಾವ ವೇದಿಕೆಯಲ್ಲಿ ಮೊಟ್ಟ ಮೊದಲನೆಯ ವಿಜ್ಞಾನದ ಕುರಿತಾಗಿ ಚರ್ಚೆ ಆರಂಭ ಆಯ್ತೋ ಆ ಚರ್ಚೆಯ ವಿಷಯ ಏನಿತ್ತು? ವಿಷಯ ಏನು ಅಂದ್ರೆ ಕುದುರೆಯ ಬಾಯಲ್ಲಿ ಹಲ್ಲುಗಳು ಎಷ್ಟು ಅನ್ನೋದು ಅವರು ಚರ್ಚೆ ಮಾಡ್ತಾ ಇದ್ರು. ಮುಂಜಾನೆಯಿಂದ ಸಾಯಂಕಾಲದವರೆಗೂ ಈ ಚರ್ಚೆ ನಡೀತಾ ಇತ್ತಂತೆ. ಹೊರಗಡೆ, ಈ ಸಭಾಭವನದ ಹೊರಗಡೆ ಒಬ್ಬ ಪ್ಯೂನಿದ್ದ, ಒಬ್ಬ ಸಿಪಾಯಿ ಸೇವಕ, ಅವನು ಈ ಚರ್ಚೆ ಕೇಳ್ತಾ ಇದ್ನಂತೆ. ಅವನಿಗೆ ಬೇಜಾರು ಬಂದೋಯ್ತು. ಕುದುರೆಯ ಬಾಯಲ್ಲಿ ಹಲ್ಲುಗಳು ಎಷ್ಟು ಅನ್ನೋದು ಚರ್ಚೆ ಮಾಡುವ ಅವಶ್ಯಕತೆ ಏನಿದೆ? ಅವನು ಓಡಿ ಹೋಗಿ ಒಂದು ಕುದುರೆಯನ್ನೇ ತಗೊಂಡು ಬಂದಂತೆ. ತಗೊಂಡು ಬಂದು ಆ ವೇದಿಕೆಯಲ್ಲಿ ಒಳಗಡೆ, ಸಭಾಭವನದ ಒಳಗಡೆ ನಿಲ್ಲಿಸಿ ಹೇಳ್ದ, ಮುಂಜಾನೆಯಿಂದ ಚರ್ಚೆ ಮಾಡ್ತಾ ಇದ್ದೀರಿ, ವಾದ ವಿವಾದ ಮಾಡ್ತಾ ಇದ್ದೀರಿ, ನಿಮ್ಮ ಎದುರುಗಡೆ ಕುದುರೆ ತಂದಿದ್ದೀನಿ, ಬಾಯಿ ಒಳಗಿರುವಂತ ಹಲ್ಲುಗಳು ಎಣಿಸಿ ಅಂತ ಹೇಳದ್ನಂತೆ. ಎಣಿಸ್ಬೇಕಾದ್ರೆ ಗಣಿತ ಬೇಕು,
ಕೌಂಟಿಂಗ್ ಸಿಸ್ಟಮ್ ಅವರಿಗೆ ಗೊತ್ತಿರಲಿಲ್ಲ, ಎಣಿಕೆ ಕ್ರಮ ಅವ್ರ ಹತ್ರ ಇರಲಿಲ್ಲ, ಆದರೂ ಚರ್ಚೆ ಮಾಡ್ತಾ ಇದ್ರು. ಎರಡನೇ ಚರ್ಚೆ ರಾಯಲ್ ಸೊಸೈಟಿ ಒಳಗೆ ನಡೆದಿದ್ದು ಯಾವುದು ಅಂದ್ರೆ, ಸತ್ತಿರುವ ಮೀನ ಮತ್ತು ಬದುಕಿರುವ ಮೀನ ಯಾವುದು ಹೆಚ್ಚು ತೂಕದ್ದು ಅನ್ನುವ ಚರ್ಚೆ ಅವರು ಎರಡನೇ ವಿಷಯ ಅಂತ ತಗೊಂಡ್ ಮಾಡಿದ್ರಂತೆ. ಅಂದ್ರೆ ಇಷ್ಟು ಸಾಮಾನ್ಯ ಮಾಹಿತಿಯೂ ಸಹಿತ ಅವ್ರ ಹತ್ರ ಇರಲಿಲ್ಲ ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಭೂಮಿ ಅರ್ಥಾತ್ ಪೃಥ್ವಿ, ಯಾವುದಕ್ಕೆ ಅರ್ಥ್ ಅಂತ ಇಂಗ್ಲಿಷ್ನೊಳಗೆ ಕರೀತಾರೆ, ಆ ಭೂಮಿಯ ಆಕಾರ ಯಾವುದು ನಮಗೆಲ್ಲ ಗೊತ್ತಿದೆ. ಭೂಮಿಯ ಆಕಾರ ಗೋಲಾಕಾರವಾಗಿದೆ. ಭೂಮಿಗೆ ಇರುವಂತಹ ಆಕಾರ ಯಾವುದು? ಅದು ಗೋಲಾಕಾರವಾಗಿದೆ, ನಮಗೆಲ್ಲ ಗೊತ್ತಿದೆ. ಆದ್ರೆ ಆ ಯುರೋಪಿಯನ್ರಿಗೆ ಈ ಸಾಮಾನ್ಯ ಮಾಹಿತಿಯೂ ಸಹಿತ ಇರಲಿಲ್ಲ. ಅವರು ಬೈಬಲ್ ಒಳಗೆ ಹೇಳಿರುವಂತೆ ಭೂಮಿ ಚಪ್ಪಟಾಕಾರದೊಳಗಿದೆ ಅಂತ ಹೇಳ್ತಿದ್ರು. ಭೂಮಿ ನಾಲ್ಕು ಕಂಬದ ಮೇಲೆ ನಿಂತಿದೆ ಅಂತ ಹೇಳ್ತಿದ್ರು. ನಾಲ್ಕು ಕಂಬದ ಮೇಲೆ ಭೂಮಿ ನಿಂತಿದೆ ಅಂತ ಆದ್ರೆ ಸಹಜವಾಗಿ ನಮಗೂ ಒಂದು ಪ್ರಶ್ನೆ ನಿರ್ಮಾಣ ಆಗತ್ತಲ್ಲ, ಏನ್ ಹೇಳಿ? ಆ ಪ್ರಶ್ನೆ ಏನು ಅಂದ್ರೆ, ಒಂದು ಚಪ್ಪಟಾಕಾರ ಆಗಿರುವಂತ ಭೂಮಿ ಇರುತ್ತಿರ್ಬೇಕಾದ್ರೆ ನಾವು ಒಂದು ಕಡೆಯಿಂದ ನಮ್ಮ ಪ್ರವಾಸ ಆರಂಭ ಮಾಡಿದ್ವಿ, ಒಂದು ತುದಿಯಿಂದ ನಮ್ಮ ಪ್ರವಾಸ ಆರಂಭ ಮಾಡಿದಾಗ ಕೊನೆಯ ತುದಿ ಒಂದು ಬರ್ಬೇಕಲ್ಲ, ಆ ಕೊನೆಯ ತುದಿ ದಾಟಿದ್ರೆ ಏನಾಗುತ್ತೆ, ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋ ಪ್ರಶ್ನೆ ನಿರ್ಮಾಣ ಆಗುತ್ತೋ ಇಲ್ವೋ? ಈ ಪ್ರಶ್ನೆ ಅಲ್ಲಿಯೂ ಸಹಿತ ಕೇಳಲಾಗ್ತಿತ್ತು. ನಾವು ಕೊನೆಯ ತುದಿ ಬಂದ ನಂತರ ಮುಂದ್ ಹೋದ್ರೆ ಏನು ಅಂತ ಆಗ ಅವ್ರು ಹೇಳ್ತಿದ್ರು, ಅಲ್ಲಿಯ ಆ ವಿಜ್ಞಾನಿಗಳು ಹೇಳ್ತಿದ್ರು, ನೀವು ಅದ್ರ ಮುಂದೆ ಹೋಗ್ಲಿಕ್ಕೆ ಹೋಗ್ಬೇಡಿ, ನೀವು ಮುಂದಕ್ಕೆ ಹೋದ್ರೆ ಯು ವಿಲ್ ಫಾಲ್ ಅಟ್ ದ ಬಾಟಮ್ಲೆಸ್ ಬಾಟಮ್, ತಳವಿಲ್ಲದ ತಳಕ್ಕೆ ಹೋಗಿ ನೀವು ಬೀಳ್ತೀರಿ ಅಂತ ಹೇಳ್ತಿದ್ರಂತೆ. ಇವತ್ತಿಗೂ ಸಹಿತ ಇಂಗ್ಲೆಂಡ್ ನಲ್ಲಿ ಫ್ಲಾಟ್ ಅರ್ಥ್ ಅಸೋಸಿಯೇಷನ್ ಅನ್ನುವಂಥ ಹೆಸರಿನ ಸಂಸ್ಥೆ ಇದೆ. ಅವರು ಇವತ್ತಿಗೂ ಸಹಿತ ಭೂಮಿ ಚಪ್ಪಟಾಕಾರದಲ್ಲೇ ಇದೆ ಅಂತ ಅವ್ರದ್ದು ನಂಬಿಕೆ ಇದೆ. ನಮಗೆಲ್ಲ ಗೊತ್ತಿದೆ ಭೂಮಿಯ ಆಕಾರ ಯಾವುದು ಅನ್ನೋದು. ನೆಕ್ಸ್ಟ್ ಸ್ಲೈಡ್ ತೋರಿಸಿದ್ರೆ ಇನ್ನಷ್ಟು ಸ್ಪಷ್ಟ ಆಗತ್ತೆ. ನಮಗೆಲ್ಲ ಗೊತ್ತು ಪುರಾಣದ ಇದೊಂದು ದೃಶ್ಯ, ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅವತಾರ. ಇದಕ್ಕೆ ನಾವು ವರಾಹ ಅವತಾರ ಅಂತ ಕರಿತೀವಿ. ಈ ವರಾಹ ಅವತಾರ ಎಷ್ಟು ಸತ್ಯವೋ ಎಷ್ಟು ಸುಳ್ಳವೋ ಇದನ್ನ ತಿಳ್ಕೋಬೇಕು ಅಂದ್ರೆ ಅಧ್ಯಯನ ಮಾಡಬೇಕು, ಆ ವಿಷಯ ಬೇರೆ. ಆದ್ರೆ ವರಾಹ ಅಂದ್ರೆ ವರಾಹ ಅನ್ನುವಂಥ ಪ್ರಾಣಿ ಮೇಲೆ ಹಿಡಿದಿರುವಂತ ಭೂಮಿ ಅಲ್ಲಿ ತೋರಿಸಿದ್ದಾರೆ ಚಿತ್ರದಲ್ಲಿ, ಆ ಭೂಮಿಗೆ ಇರುವಂತ ಆಕಾರ ಯಾವುದಿದೆ? ದುಂಡಾಕಾರವಾಗಿರುವಂಥದ್ದು ಇದೆ. ಹೀಗಾಗಿ ಭೂಮಿ ಅದಕ್ಕೆ ಗೋಲಾಕಾರ ದುಂಡಾಕಾರವಿತ್ತು ಅನ್ನೋದು ಈ ಚಿತ್ರದ ಮೂಲಕ ನಮಗೆಲ್ಲರಿಗೂ ಸಹಿತ ಸ್ಪಷ್ಟ ಆಗತ್ತೆ. ಅಂದ್ರೆ ಪುರಾಣ ರಚನೆಯಾದಾಗ ದಶಾವತಾರವನ್ನ ಕಲ್ಪನೆ ಮಾಡಿಕೊಂಡಾಗ ವಿವರಿಸಿ ಹೇಳಿದಾಗ ಭೂಮಿ ಆಕಾರ ಏನು ಅನ್ನೋದು ನಮ್ಮ ಪೂರ್ವಜರಿಗೆ ಆಗಲೇ ಗೊತ್ತಿತ್ತು. ಆರ್ಯಭಟ ಆರ್ಯಭಟೀಯಂ ಅನ್ನುವಂಥ ಗ್ರಂಥದಲ್ಲಿ, ಗೋಲಪಾದ ಅನ್ನುವಂಥ ಪಾಠದಲ್ಲಿ ಅವನು ಒಂದು ಶ್ಲೋಕ ಹೇಳಿದಾನೆ. ಶ್ಲೋಕ ಏನು ಅಂದ್ರೆ, ಭೂಗೋಲ ಸರ್ವತೋ ವೃತ್ತ. ಭೂಗೋಲ ಅನ್ನೋ ವಿಷಯ ನಾವು ಕೂಡ ಕಲಿತೀವಿ ತಾನೆ. ಭೂಗೋಲ ಭೂಮಿ ಗೋಲಾಕಾರವಾಗಿದೆ, ಹೆಸರಿನಲ್ಲೇ ಅದರ ಅರ್ಥವು ಕೂಡ ಬೋಧ ಆಗತ್ತೆ ತಾನೆ. ಹೀಗಾಗಿ ಆರ್ಯ ಭಟ ಹೇಳ್ದ ಅದು ಅಂದ್ರೆ, ಭೂಗೋಲ ಸರ್ವತೋ ವೃತ್ತ, ಭೂಮಿ ಎಲ್ಲ ದಿಕ್ಕಿನ ಕಡೆಯಿಂದನೂ ಸಹಿತ ಗೋಲಾಕಾರವಾಗಿದೆ ಅಂತ ಆರ್ಯಭಟ ಕ್ರಿಸ್ತ ಪೂರ್ವ 6ನೇ ಶತಮಾನದೊಳಗೆ ಈ ಮಾತನ್ನ ನಮಗೆಲ್ಲರಿಗೂ ಸಹಿತ ಹೇಳ್ಕೊಟ್ಟ.
ಅವನಿಗೆ ಗೊತ್ತಾಗೋಕ್ಕಿಂತ ಮುಂಚೆನೆ ನಮ್ಮ ಪೂರ್ವಜರಿಗೆ ಭೂಮಿ ದುಂಡಾಕಾರ ಇರೋದು ಗೊತ್ತಿತ್ತು. ಇಂಥದ್ದು ಯುರೋಪಿಯನ್ರಿಗೆ ಸಾಮಾನ್ಯ ಮಾಹಿತಿಯೂ ಸಹಿತ ಗೊತ್ತಿರಲಿಲ್ಲ. ಭೂಮಿಗೆ ಗೋಲಾಕಾರ ಇದೆ ಅಂತ ಕಾಪರ್ನಿಕಸ್ ಮತ್ತು ಟೈಕೋ ಬ್ರೂನೋ ಅನ್ನುವಂಥವ್ರು ಇಬ್ರು ಜನ ವಾದ ಮಾಡಿದ್ರು. ಭೂಮಿ ಗೋಲಾಕಾರವಾಗಿದೆ, ಚಪ್ಪಟಾಕಾರ ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ಒಂದು ಗುರುತ್ವಾಕರ್ಷಣದ ರೀತಿಯೊಳಗೆ ಶಕ್ತಿ ಇದೆ ಅಂತ, ಗುರುತ್ವಾಕರ್ಷಣದ ಶಕ್ತಿಯ ಕುರಿತಾಗಿ ಗ್ಯಾಲಿಲಿಯೋ ಕೂಡ ಮಾತನ್ನ ಹೇಳಿದ್ದ. ಆದರೆ ಭೂಮಿ ಚಪ್ಪಟಾಕಾರವಾಗಿದೆ ಅನ್ನುವಂತಹ ನಂಬಿಕೆ ಅವ್ರದ್ದು ಇರೋ ಕಾರಣದಿಂದಾಗಿ, ಧರ್ಮ ಗ್ರಂಥದೊಳಗೆ ಇದರ ಉಲ್ಲೇಖ ಇರೋ ಕಾರಣದಿಂದಾಗಿ ನೀವು ಈ ಗ್ರಂಥದ ವಿರುದ್ಧ ಮಾತಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕಾಗಿ ಅವರಿಗೆ ಶಿಕ್ಷೆ ಕೊಡ್ಲಾಯ್ತು. ಶಿಕ್ಷೆ ಅನುಭವಿಸಿದ್ರು ಅವರೆಲ್ಲರೂ ಸಹಿತ. ಟೈಕೋ ಬ್ರೂನೋ ಮತ್ತು ಕೋಪರ್ನಿಕಸ್ ಇವರಿಗೆ ಗಲ್ಲಿಗೆ ಏರಿಸಲಾಯ್ತು. ಇದು ವಿಜ್ಞಾನತ್ವದ ಲಕ್ಷಣವೇ, ನಾವು ಚಿಂತಿಸಬೇಕು. ಹೀಗಾಗಿ ವಿಜ್ಞಾನ ಅನ್ನೋದು ನಮ್ಮ ದೇಶದೊಳಗೆ ಪ್ರವೇಶ ಮಾಡಿದ್ದು ಖಂಡಿತವೂ ಸಹಿತ ಯುರೋಪಿಯನ್ರಿಂದ ಅಲ್ಲ ರೀ. ನಮ್ಮ ದೇಶದ ಋಷಿ ಮುನಿಗಳು, ಇಲ್ಲಿಯ ಸಾಧಕರು ಎಂಥ ಸಾಧನೆಗಳನ್ನ ಮಾಡಿದ್ರು ಅನ್ನೋದನ್ನ ನಾವೆಲ್ಲರೂ ಸಹಿತ ತಿಳ್ಕೊಳ್ಬೇಕಲ್ವಾ. ಮೊಟ್ಟ ಮೊದಲನೇದು, ಮನುಷ್ಯ ಬದುಕಬೇಕು ಅಂತಂದ್ರೆ ನಿರ್ದಿಷ್ಟವಾದಂಥ ಸಂಗತಿಗಳು ಗೊತ್ತಿರಬೇಕು. ಇದರಲ್ಲಿ ಒಂದು ವಾದ ಬ್ರಿಟಿಷರೇ ಹರಡಿಸಿದ್ರು, ಅದು ಅಂದ್ರೆ ಭಾರತ ದಾರಿದ್ರ್ಯದಿಂದ ಕೂಡಿರುವಂತ ದೇಶ ಅಂತ. ಬ್ರಿಟಿಷರು ಈ ವಿಚಾರ ಯಾಕೆ ಹೇಳಿದ್ರು, ಅದರ ಹಿಂದೆಯೂ ಸಹಿತ ಏನಾದರೂ ಅವರ ಲೆಕ್ಕಾಚಾರ ಇರಬೇಕಲ್ಲ. ಬ್ರಿಟಿಷರು ಇದನ್ನ ಯಾಕೆ ಹೇಳಿದ್ರು ಅಂದ್ರೆ, ಭಾರತ ದಾರಿದ್ರ್ಯದಿಂದ ಕೂಡಿರುವ ದೇಶ ಯಾಕೆ ಹೇಳ್ತಾ ಇದ್ರು ಈ ಮಾತು ಅಂದ್ರೆ, ಅಕಸ್ಮಾತ್ ಬ್ರಿಟಿಷರು ಭಾರತ ಒಂದು ಶ್ರೀಮಂತ ರಾಷ್ಟ್ರ ಅನ್ನೋದು ಅವರು ಹೇಳ್ತಿದ್ರೆ, ಯುರೋಪಿಗೆ ಹೋಗಿ ಯಾರು ಭಾರತವನ್ನ ನೋಡಿ ವಾಪಸ್ ಯುರೋಪಿಗೆ ಬರ್ತಿದ್ರೋ ಅವ್ರು ಎಲ್ಲರೂ ಸಹಿತ ಭಾರತ ಅಂದ್ರೆ ಒಂದು ಶ್ರೀಮಂತಿಕೆಯಿಂದ ಕೂಡಿರುವಂತಹ ದೇಶ ಅಂತ ವಿವರಣೆ ಮಾಡ್ತಿದ್ರೆ ಏನಾಗ್ತಿತ್ತು ಹೇಳಿ. ಬ್ರಿಟಿಷರು ಈ ಮಾತು ಹೇಳಿದ ಕೂಡ್ಲೇನೆ ಬಹಳಷ್ಟು ಜನ ಭಾರತದ ಕಡೆ ಬರ್ಲಿಕ್ಕೆ ಶುರು ಮಾಡ್ತಿದ್ರು, ಯಾಕಂದ್ರೆ ಭಾರತ್ನಲ್ಲಿ ಸಂಪತ್ತಿದೆ. ಹೀಗಾಗಿ ಬಹಳಷ್ಟು ಜನ ಬೇರೆ ಬೇರೆ ದೇಶದವರು, ಈಗ ಜರ್ಮನಿ ಇರಬಹುದು, ಹಾಲೆಂಡ್ ಇರಬಹುದು, ಡೆನ್ಮಾರ್ಕ್ ಇರಬಹುದು, ಇವರು ಭಾರತಕ್ಕೆ ಬರಲಿಲ್ಲ, ಭಾರತದ ಮೇಲೆ ಆಕ್ರಮಣ ಮಾಡಲಿಲ್ಲ. ಆದ್ರೆ ಇವರು ಎಲ್ಲರೂ ಸಹಿತ ಭಾರತದ ಕಡೆ ಬಂದ್ಬಿಡ್ತಿದ್ರು, ಯಾಕಂದ್ರೆ ಭಾರತ ಶ್ರೀಮಂತಿಕೆಯಿಂದ ಕೂಡಿರುವಂತಹ ದೇಶ ಅಂದ್ ಕೂಡ್ಲೇನೆ. ಅದಕ್ಕಾಗಿ ಬ್ರಿಟಿಷರು ಉದ್ದೇಶಪೂರ್ವಕವಾಗಿ ಭಾರತದ ಅನೇಕ ತಪ್ಪು ಮಾಹಿತಿಗಳು ಯುರೋಪ್ನಲ್ಲಿ ಕೊಟ್ರು. ಅದ್ರ ಪೈಕಿ ಒಂದು ಅಂದ್ರೆ ಭಾರತದ ಕಡೆಗೆ ಸಂಪತ್ತೇ ಇರಲಿಲ್ಲ ಅಂತ. ಎಷ್ಟು ಸುಳ್ಳು ರೀ ಇದು, ಭಾರತದ ಕಡೆ ಸಂಪತ್ತವೇ ಇರಲಿಲ್ವಾ? ಭಾರತದ ಕಡೆ ಸಂಪತ್ತ ಇತ್ತು. ಒಬ್ಬ ರಾಜ ನಮ್ಮ ದೇಶದೊಳಗೆ ಆಗಿ ಹೋದ, ಆ ರಾಜನ ಹತ್ರ ಎಷ್ಟು ಸಂಪತ್ತು ಇತ್ತು ಗೊತ್ತಾ? ಸ್ವಲ್ಪ ಮುಂಚಿನ ಸ್ಲೈಡ್ ತೋರಿಸೋಣ, ಮುಂಚಿಂದು, ಇದಕ್ಕಿಂತ ಮುಂಚೆ ಹೋಗೋಣ. ಹಾ, ಆ ರಾಜನ ಹತ್ರ ಇದು ಬೇಡ, ನಾಣ್ಯರುವಂತಹ ದೃಶ್ಯ. ಹಾ, ಒಬ್ಬ ರಾಜನ ಹತ್ರ ಎಷ್ಟು ಸಂಪತ್ತು ಇತ್ತು ಗೊತ್ತಾ? 10 ಮೇಲೆ 17 ಘಾತಾಂಕ ಅಂದ್ರೆ 10 ಮೇಲೆ 17 ಪೂಜಿಗಳ ಕೊಟ್ರೆ ಎಷ್ಟು ದೊಡ್ಡ ಅಂಕಿ ತಯಾರಾಗತ್ತಲ್ಲ, ಅಷ್ಟು ಸುವರ್ಣ ನಾಣ್ಯಗಳು ಒಬ್ಬ ರಾಜನ ಕಡೆಗಿತ್ತು. ಹೀಗಾಗಿ 10 ಮೇಲೆ 17 ಘಾತಾಂಕ, 10^17. ಇದಕ್ಕೆ ನಮ್ಮ ದೇಶದೊಳಗೆ ಈ ಅಂಕಿಗೆ ಆ ರಾಜನ ಹೆಸರು ಕೊಟ್ಟಿದ್ದಾರೆ. ಈ ಅಂಕಿಗೆ ಹೇಳ್ತಾರೆ ಮಹಾಪದ್ಮ ಅಂತ. ಮಹಾಪದ್ಮ ಅಂದ್ರೆ 10^17. ಹೀಗಾಗಿ ಅಷ್ಟು ಸುವರ್ಣ ನಾಣ್ಯಗಳು ನಮ್ಮ ದೇಶದ ಒಬ್ಬ ರಾಜನ ಕಡೆಗಿತ್ತು ಅಂತ ಹೇಳಲಾಗತ್ತೆ. ಇತಿಹಾಸದೊಳಗೆ ದಾಖಲೆಗಳಿವೆ. ಅವತ್ತು ಇರುವಂತಹ ಅಷ್ಟು ಸಂಪತ್ತು ಇವತ್ತಿನ ಜನಸಂಖ್ಯೆಗೆ,
ನಾವು ಏನಾದ್ರೆ ವಿಭಜನೆ ಮಾಡಿದ್ರೆ ಒಬ್ಬೊಬ್ಬರಿಗೂ ಸಹಿತ 3 ಕೋಟಿ ರೂಪಾಯಿ ತಲುಪ್ತಿತ್ತು ಅಂತ ಹೇಳ್ತಾರೆ ಹೀಗಾಗಿ ಅಷ್ಟು ಸಂಪತ್ತು ಒಬ್ಬ ರಾಜನ ಕಡೆಗಿತ್ತು ಅಂತ ಹೇಳಲಾಗುತ್ತೆ ಮುಂದಿನ ದೃಶ್ಯದೊಳಗೆ ನಾವು ನೋಡುತ್ತಾ ಇದೀವಿ ನಮ್ಮ ದೇಶದ ದೇವಾಲಯಗಳು ನಮ್ಮ ದೇವಾಲಯಗಳ ಕಡೆ ಇರುವಂತ ಸಂಪತ್ತು ಎಷ್ಟು ಇತ್ತು ಮಧ್ಯದೊಳಗೆ ಕಾಣಿಸುವಂತ ಚಿತ್ರ ಅದಕ್ಕೆ ನಾವು ಸುವರ್ಣ ಮಂದಿರ ಅಂತ ಕರೀತೀವಿ ಅಮೃತಸರದೊಳಗಿದೆ ಸುವರ್ಣ ಮಂದಿರ ಅಂದ್ರೆ ಅದು ಕೇವಲ ಹೇಳಲಿಕ್ಕೆ ಸುವರ್ಣ ಮಂದಿರ ಅಲ್ಲ ರೀ ಪ್ರತ್ಯಕ್ಷ ಸುವರ್ಣ ಅಂದ್ರೆ ಚಿನ್ನದಿಂದ ನಿರ್ಮಾಣ ಮಾಡಿರುವಂತ ದೇವಾಲಯ ಅದು ಚಿನ್ನದ ಲೇಪನ ಮಾಡಿರುವಂತ ದೇವಾಲಯವೂ ಅಲ್ಲ ಆ ಇಡೀ ದೇವಾಲಯ ಚಿನ್ನದಿಂದ ನಿರ್ಮಾಣ ಮಾಡಿದ್ರು ತಿರುಪತಿಯ ದೃಶ್ಯ ನೋಡ್ತಾ ಇದೀವಿ ತಿರುಪತಿಯ ಶಿಖರ ನಮಗೆ ಕಾಣಿಸ್ತಾ ಇದೆ ಆ ತಿರುಪತಿ ಬಾಲಾಜಿಯ ಶಿಖರ ಶುದ್ಧವಾಗಿ ಚಿನ್ನದಿಂದ ನಿರ್ಮಾಣ ಮಾಡಿರುವಂಥದ್ದು ಕೇರಳದೊಳಗಿರುವಂತ ತಿರುವನಂತಪುರಂದಲ್ಲಿ ಒಂದು ದೇವಾಲಯದಲ್ಲಿ ಅನಂತ ಪದ್ಮನಾಭನ ದೇವಾಲಯದಲ್ಲಿ ಸಂಪತ್ತು ಸಿಕ್ತು ಅನ್ನುವಂಥದ್ದು ನಾವೆಲ್ಲರೂ ಸಹಿತ ಕೇಳಿರಬಹುದು ನಾಲ್ಕೈದು ವರ್ಷಗಳ ಮುಂಚೆ ನಡೆದಂತ ಈ ಘಟನೆ ಎಷ್ಟು ಸಂಪತ್ತು ಕೇರಳದೊಳ ಒಂದು ದೇವಾಲಯದ ಕಡೆಗೆ ಸಿಕ್ಕಿತು ಅನ್ನೋದನ್ನ ನಾವು ಸುದ್ದಿಯೊಳಗೆ ಓದಿರಬಹುದು ಹೀಗಾಗಿ ಒಂದೊಂದು ದೇವಾಲಯ ಅನೇಕರ ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇತ್ತು ಯಾರು ಕಡ ಬಡವರಿದ್ದಾರೆ ಅವರಿಗೆ ಊಟ ತಿನಿಸು ತಿಂಡಿ ಉಡ್ಕೊಳ್ಳಿಕ್ಕೆ ಬಟ್ಟೆ ಇದು ಎಲ್ಲವೂ ಸಹಿತ ನಮ್ಮ ದೇವಾಲಯಗಳು ಕೊಡ್ತಾ ಇದ್ವು ದೇವಾಲಯಗಳು ಮಾಡದಂತ ದಾನ ಎಷ್ಟಿತ್ತು ಅನ್ನೋದು ಕೂಡ ಇತಿಹಾಸದೊಳಗೆ ನಮಗೆ ನೋಡಲಿಕ್ಕೆ ಓದಲಿಕ್ಕೆ ಸಿಗುತ್ತೆ ಮುಂದಿನ ದೃಶ್ಯದೊಳಗೆ ನಾವು ನೋಡ್ತಾ ಇದೀವಿ ಸೋಮನಾಥ ಮಂದಿರದ ದೃಶ್ಯ ಈ ಮಂದಿರದ ಮೇಲೆ ಎಷ್ಟು ಬಾರಿ ದಾಳಿಯಾಗಿದೆ ರೀ ಮೊಹಮ್ಮದ್ ಗಜನಿಯಿಂದ ಆರಂಭ ಆಗಿರುವಂತ ದಾಳಿ ಅಂದ್ರೆ 1025 ಇಸ್ವಿ ಒಳಗೆ ಮೊಟ್ಟ ಮೊದಲನೇ ದಾಳಿ ಆಯ್ತಂತೆ ಅಲ್ಲಿಂದ 1701 ಇಸ್ವಿವರೆಗೂ ಒಂದೇ ದೇವಾಲಯದ ಮೇಲೆ ಅನೇಕ ಬಾರಿ ದಾಳಿ ಆಗ್ತಿತ್ತಂತೆ ದಾಳಿ ಆಗಿ ಈ ದೇವಾಲಯವನ್ನ ಲೂಟಿ ಹೊಡಿತಾ ಇದ್ರು ಮುಗಲರು ಅರಬರು ಇವರೆಲ್ಲರೂ ಸಹಿತ ಒಂಟೆಯ ಮೇಲಿಂದ ಚಿನ್ನವನ್ನ ಚಿನ್ನ ಮುತ್ತು ರತ್ನ ಇದನ್ನ ತುಂಬಿಸಿಕೊಂಡು ಒಂಟೆಯ ಮೇಲಿಂದ ತಗೊಂಡು ಹೋಗ್ತಿದ್ರಂತೆ ಹೀಗಾಗಿ ಒಂದೇ ದೇವಾಲಯ ಇಷ್ಟು ಬಾರಿಗೆ ಲೂಟಿಗೆ ಒಳಗಾದರೂ ಸಹಿತ ಇವತ್ತು ಆ ದೇವಾಲಯದ ಕಡೆಗೆ ಸಂಪತ್ತಿದೆ ಹೀಗಾಗಿ ನಮ್ಮ ದೇಶ ಬಡ ದೇಶ ಅಂತ ಏನು ಪ್ರಚಾರ ಪ್ರಸಾರ ಮಾಡ್ತಾರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವೆಲ್ಲರೂ ಸಹಿತ ತಿಳ್ಕೋಬೇಕು ಮಲ್ಲಿಕ್ ಕಾಫೂರ್ ಅನ್ನುವಂತ ಒಬ್ಬ ದೊರೆ ಮುಗಲ್ ದೊರೆ ಅವನು ಭಾರತವನ್ನ ಲೂಟಿ ಹೊಡೆದ ಲೂಟಿ ಹೊಡೆದಂತ ಸಂಪತ್ತು ಕೇವಲ ದಕ್ಷಿಣ ಭಾರತವನ್ನ ಆತ ಲೂಟಿ ಹೊಡೆದಿದ್ದಾನೆ ದಕ್ಷಿಣ ಭಾರತವನ್ನ ಲೂಟಿ ಹೊಡೆದಾಗ ಲೂಟಿ ಹೊಡೆದಂತ ಸಂಪತ್ತು 1000 ಟನ್ ಚಿನ್ನ ಬ್ರಿಟಿಷರು ಈ ದೇಶದಿಂದ ಲೂಟಿ ಹೊಡೆದು ತಗೊಂಡು ಹೋದಂತ ಸಂಪತ್ತು ಎಷ್ಟಿತ್ತು ಅಂದ್ರೆ 45 ಲಕ್ಷ ಕೋಟಿ ತನ್ನ ಹಡಗುಗಳಲ್ಲಿ ಇದನ್ನ ತುಂಬಿಸಿಕೊಂಡು ಬ್ರಿಟಿಷರು ಈ ದೇಶದಿಂದ ಸಂಪತ್ತನ್ನು ತಗೊಂಡೋಗಿದ್ದಾರೆ ಭಾರತ ಬಡ ದೇಶ ಆಗಿದ್ರೆ ಇಷ್ಟೊಂದು ಸಂಪತ್ತು ಅವ್ರು ಯಾಕೆ ತಗೊಂಡು ಹೋದ್ರು ಹೇಗ್ ತಗೊಂಡು ಹೋದ್ರು ಇನ್ನೊಂದು ಸಹಜವಾಗಿ ಪ್ರಶ್ನೆ ಮನಸ್ಸಿನಲ್ಲಿ ಬರುತ್ತೆ ಭಾರತ ಬಡ ದೇಶನ ಸರಿ ಸ್ವೀಕಾರ ಮಾಡೋಣ ಹೀಗಿದ್ದಾಗ ಹೇಳಿ ನಮ್ ದೇಶದ ಮೇಲೆ ಎಷ್ಟು ಆಕ್ರಮಣಗಳು ನಡೆದವು ಕ್ರಿಸ್ತ ಪೂರ್ವ 3ನೇ ಶತಮಾನದಿಂದ ನಮ್ ದೇಶದ ಮೇಲೆ ಸತತವಾಗಿ ಆಕ್ರಮಣಗಳೇ ಪ್ರಾರಂಭ ಆದವು ಹೂಣರು ಕುಶಾಣರು ಶಕರು ಗ್ರೀಕರು ತದನಂತರ ಮುಗಲ್ರು ಅರಬರು ತುರ್ಕರು ಮಂಗೋಲಿಯನ್ರು ತದನಂತರ ಯುರೋಪಿಯನ್ರು ಅದರಲ್ಲಿ ಬ್ರಿಟಿಷರು ಫ್ರೆಂಚರು ಡಚ್ರು ಇವ್ರು ಎಲ್ಲರೂ ನಮ್ ದೇಶದ ಮೇಲೆ ದಾಳಿ ಮಾಡಿದ್ದಾರೆ ಯೋಚನೆ ಮಾಡ್ರಿ ಭಾರತ ಬಡ ದೇಶ ಆಗಿದ್ರೆ ಇಷ್ಟೊಂದು ಜನ ನಮ್ ದೇಶದ ಮೇಲೆ ದಾಳಿ ಯಾಕೆ ಮಾಡಿದ್ರು
ಅಂತ ಪ್ರಶ್ನೆ ಬರುತ್ತೆ ತಾನೆ. ಯಾರೋ ಒಬ್ಬ ದರೋಡೆಖೋರ ಯಾವ ಮನೆಯ ಮೇಲೆ ದರೋಡೆ ಹಾಕ್ತಾನ್ರಿ? ಯಾವ ಮನೆಯಲ್ಲಿ ಸಂಪತ್ತಿರುತ್ತೋ, ಯಾವುದು ಶ್ರೀಮಂತಿಕೆಯಿಂದ ಕೂಡಿರುವಂತ ಅರಮನೆ ಇರುತ್ತೋ ಅಲ್ಲಿ ಹೋಗಿ ಆತ ದಾಳಿ ಮಾಡುತ್ತಾನೆ, ಲೂಟಿ ಹೊಡೆಯೋ ಪ್ರಯತ್ನ ಮಾಡುತ್ತಾನೆ, ದರೋಡೆ ಹಾಕ್ತಾನೆ. ಇದು ಯಾವಾಗ ಮಾಡುತ್ತಾನೆ ಅಂದ್ರೆ ಆ ಮನೆಯಲ್ಲಿ ಸಂಪತ್ತಿದ್ದಾಗ ಮಾತ್ರ. ಭಲೆ ಆ ಮನೆಗೆ 6 feet ಎತ್ತರದ ಕಂಪೌಂಡ್ ಇರಬಹುದು, ಅದರ ಮೇಲೆ ಬೇಲಿ ಹಾಕಿರಬಹುದು, ಒಳಗಡೆ 2 ನಾಯಿಗಳು ಬಿಟ್ಟಿರಬಹುದು, ಆದರೂ ಸಹಿತ ಅದೇ ಮನೆಯನ್ನ ಆತ ಆರಿಸ್ಕೊಳ್ತಂತಾನೆ. ಯಾಕೆ ಅಂದ್ರೆ ಆ ಮನೆಯಲ್ಲಿ ಸಂಪತ್ತಿದೆ ಅಂತ. ಬಡವರ ಮನೆಯಲ್ಲಿ, ಬಡವರ ಗುಡಿಸಲಿನ ಮೇಲೆ ಯಾರಾದ್ರೂ ದರೋಡೆ ಹಾಕೋ ಪ್ರಯತ್ನ ಮಾಡ್ತಾರ, ಕದಿಯೋ ಪ್ರಯತ್ನ ಮಾಡ್ತಾರ? ಇಲ್ಲ. ಹೀಗಾಗಿ ಇಷ್ಟೊಂದು ಜನ ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ಯಾಕೆ ಅಂದ್ರೆ ಇಲ್ಲಿ ಅಪಾರವಾದಂತ ಧನ ಸಂಪತ್ತಿ ಇತ್ತು ಅನ್ನೋದನ್ನ ನಾವೆಲ್ಲರೂ ಸಹಿತ ತಿಳ್ಕೊಳ್ಬೇಕು. ನಮ್ಮ ದೇಶದ ಬಗ್ಗೆ ಇನ್ನೊಂದು ವಿಷಯವೂ ಸಹಿತ ನಾವು ತಿಳ್ಕೊಳ್ಬೇಕು ದೇಶದ ಕುರಿತಾಗಿ. ಅದು ಅಂದ್ರೆ ಕೇವಲ ನಾವು ಶ್ರೀಮಂತಿಕೆಯಲ್ಲಿ ದೊಡ್ಡವರಾಗಿದ್ರು ಅಂತ ಮಾತ್ರ ಅಲ್ಲರಿ, ನಮ್ಮ ದೇಶದ ಹಿರಿಯರು ಸಾಂಸ್ಕೃತಿಕವಾಗಿಯೂ ಸಹಿತ ಬಹಳ ಉನ್ನತ ಮಟ್ಟಕ್ಕೆ ನಮ್ಮ ದೇಶವನ್ನ ತೆಗೆದುಕೊಂಡು ಹೋಗಿದ್ರು ಅನ್ನೋದು ಕೂಡ ನಾವು ಎಲ್ಲರೂ ತಿಳ್ಕೊಳ್ಬೇಕು. ನಮ್ಮ ದೇಶದೊಳಗೆ ಒಬ್ಬ ರಾಜ ಆಗಿ ಹೋದ, ರಘುವಂಶದ ರಾಜ ಅವನು. 9 ಜನ ರಾಣಿಯರು ಅವನಿಗಿದ್ರು ಅಂತ ಹೇಳಲಾಗತ್ತೆ. ಆದ್ರೆ ಅವನಿಗೆ ಒಬ್ಬ ಪುತ್ರ ರತ್ನ ಇರಲಿಲ್ಲ, ಒಬ್ಬ ಮಗ ಇರಲಿಲ್ಲ. ಹೀಗಾಗಿ ಇಡೀ ಆಸ್ಥಾನಕ್ಕೆ ಮಗನೇ ಇಲ್ಲ ಅಂತಾದ್ರೆ ಮುಂದಿನ ವಂಶಾವಳಿ ನಡೆಯೋದು ಹೇಗೆ ಅಂತ ಅವನಿಗೆ ಪ್ರಶ್ನೆ ಇತ್ತು. ಈ ಯೋಚನೆಯನ್ನ ಮಾಡುತ್ತಿರ್ಬೇಕಾದ್ರೆ ಮಂತ್ರಿ ಧಾವಿಸ್ತಾ ಬರ್ತಾನೆ ಅವನ ಆಸ್ಥಾನಕ್ಕೆ. ಮಂತ್ರಿ ಓಡ್ತಾ ಬಂದು ಮಾತು ಹೇಳ್ತಾನೆ, ಹೇ ರಾಜನ್, ನಿಮಗೆ ಒಂದು ಬಹಳ ಒಳ್ಳೆಯ ಸಿಹಿ ಸುದ್ದಿಯನ್ನ ನಾನು ತಂದಿದ್ದೀನಿ. ಸಿಹಿ ಸುದ್ದಿ ಏನು? ನಿಮಗೆ ಪುತ್ರ ರತ್ನ ಆಗಿದೆ. 9 ರಾಣಿಯರ ಪೈಕಿ ಒಬ್ಬ ರಾಣಿಯರಿಗೆ ಪುತ್ರ ರತ್ನದ ಜನ್ಮ ಆಗಿದೆ ಅಂತ ಈ ಸಿಹಿ ಸುದ್ದಿ ಆ ಮಂತ್ರಿ ರಾಜನಿಗೆ ಹೇಳ್ದ. ಹೇಳಿದ ಕೂಡ್ಲೆ ರಾಜ ಎದ್ ನಿಲ್ತಾನೆ ಮತ್ತು ತನ್ನ ಕೊರಳಲ್ಲಿರುವಂತ ಮುತ್ತಿನ ಹಾರವನ್ನ ಆ ಮಂತ್ರಿಗೆ ಕೊಡ್ತಾನೆ ಮತ್ತು ಹೇಳ್ತಾನೆ, ನನಗೆ ಬಹಳ ಖುಷಿಯಾಗಿದೆ, ಒಂದು ಕೆಲಸ ಮಾಡು. ಏನು ಅಂದ್ರೆ, ನಮ್ಮ ರಾಜ್ಯದೊಳಗೆ ಎಷ್ಟೆಷ್ಟು ಜೈಲುಗಳಿವೆ, ಕಾರಾಗೃಹಗಳಿವೆ, ಆ ಜೈಲ್ ಒಳಗೆ ಯಾರ್ಯಾರು ಶಿಕ್ಷೆ ಅನುಭವಿಸ್ತಾ ಇದಾರಲ್ಲ ಕೈದಿಗಳು, ಆ ಎಲ್ಲ ಕೈದಿ ಅವರನ್ನ ಬಿಟ್ಬಿಡು, ಅವರನ್ನ ಸ್ವತಂತ್ರಗೊಳಿಸು, ಅವರನ್ನ ಹೊರಗಡೆ ಬಿಟ್ಬಿಡು. ನನಗೆ ಅಷ್ಟು ಖುಷಿ ಆಗ್ಬಿಟ್ಟಿದೆ, ಇನ್ನು ಮುಂದೆ ಯಾರೂ ಸಹಿತ ಶಿಕ್ಷೆ ಅನುಭವಿಸಬಾರದು ನನ್ನ ರಾಜ್ಯದೊಳಗೆ ಅಂತ ಆತ ಹೇಳ್ತಾನೆ. ಆಗ ಆ ಮಂತ್ರಿ ಒಂದು ಮುಗುಳು ನಗೆ ನಗ್ತಾನೆ ಮತ್ತ ಆ ಮಂತ್ರಿ ಮಾತು ಹೇಳ್ತಾನೆ, ನಾವೆಲ್ಲರೂ ಸರಿಯಾಗಿ ಕೇಳ್ಕೊಳ್ಳೋಣ. ಆ ಮಂತ್ರಿ ಹೇಳ್ತಾನೆ, ನೋಡಿ ರಾಜನ್, ನಮ್ಮ ರಾಜ್ಯದೊಳಗೆ ಬಹಳಷ್ಟು ಕಾರಾಗೃಹಗಳಿವೆ, ಆದ್ರೆ ಹಲವು ವರ್ಷಗಳಿಂದ ಯಾರೂ ಒಬ್ಬರೂ ಸಹಿತ ಶಿಕ್ಷೆ ಅನುಭವಿಸ್ತಾ ಇಲ್ಲ. ನಮ್ಮ ಕಾರಾಗೃಹಗಳಲ್ಲಿ ಯಾರೂ ಸಹಿತ ಕೈದಿಗಳೇ ಇಲ್ಲ ಅನ್ನುವಂಥ ರಿಪೋರ್ಟ್ ಆತ ಹೇಳುತ್ತಾನೆ. ಹೀಗಾಗಿ ಯೋಚನೆ ಮಾಡ್ರಿ, ಮುಂಚಿನ ನಮ್ಮ ಪೂರ್ವಜರು ಇರುವಂತಹ ಸಂದರ್ಭದೊಳಗೆ ಕಾರಾಗೃಹಗಳು ಇದ್ವು, ಆದ್ರೆ ಕೈದಿಗಳೇ ಇರಲಿಲ್ಲ. ಹೀಗಾಗಿ ನಮ್ಮ ದೇಶದ ಕ್ರೈಮ್ ರೇಟ್ ಎಂಥದ್ದಿರ್ಬೋದು ತಿಳ್ಕೋಬೇಕು. ಯಾರೂ ಯಾರಿಗೂ ಕೂಡ ಅಪಾಯ ಮಾಡ್ತಿರ್ಲಿಲ್ಲ. ಮಹಾಭಾರತದ ಪ್ರಸಂಗ ಬರುತ್ತೆ. ಮಹಾಭಾರತದ ಯುದ್ಧ ನಡೆದಾಗ ಅರ್ಜುನನ ಬಾಣದಿಂದ ಭೀಷ್ಮರು ಆ ಬಾಣ ಶಯ್ಯೆ ಮೇಲೆ ಮಲ್ಕೊಂಡಿರ್ತಾರೆ. ದೇಹದ ತುಂಬಿ ಎಲ್ಲ ಕಡೆಗೂ ಬಾಣಗಳು, ಆ ಬಾಣದ ಶಯ್ಯೆ ಮೇಲೆ ಭೀಷ್ಮ ಪಿತಾಮಹ ಮಲಗಿರ್ತಾರೆ. ಆಗ ಅಲ್ಲಿ ಯುಧಿಷ್ಠಿರ ಬರ್ತಾನೆ. ಯುಧಿಷ್ಠಿರ ಬಂದು ಪಿತಾಮಹ ಅಂದ್ರೆ ಭೀಷ್ಮನಿಗೆ ಪ್ರಶ್ನೆ ಕೇಳ್ತಾನೆ, ಪಿತಾಮಹ ನನಗೆ ಹೇಳಿ, ನಿಮ್ಮ ಪೂರ್ವಜರು ನಡೆಸಿಕೊಂಡಂತ ಭಾರತ ಎಂಥದ್ದಿತ್ತು, ನಿಮ್ಮ ಪೂರ್ವಜರ ಕಾಲ ಹೇಗಿತ್ತು ಅಂತ ಸ್ವಲ್ಪ ಹೇಳ್ತೀರಾ ಅಂತ ಭೀಷ್ಮ ಪಿತಾಮಹರಿಗೆ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ.
ಆಗ ಆ ಬಾಣ ಶಯ್ಯೆ ಮೇಲೆ ಮಲಗಿರುವ ಸ್ಥಿತಿ ಒಳಗೇನೆ ಭೀಷ್ಮ ಪಿತಾಮಹರು ಹೇಳಿರುವಂತ ವಾಕ್ಯ ಇದೆ. ನ ರಾಜ್ಯಂ ನ ರಾಜಾಸೀತ್ ನ ದಂಡ್ಯೋ ನ ಚ ದಾಂಡಿಕಃ ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಃ ಅಂತ ಹೇಳಿದರು. ಇದರ ಅರ್ಥ ಏನು ಗೊತ್ತಾ? ಮುಂಚಿನ ಕಾಲ ಹೇಗಿತ್ತು ಅಂದ್ರೆ ರಾಜ ಇರ್ಲಿಲ್ಲ, ಶಾಸನ ಮಾಡೋರು ಯಾರು ಇರ್ಲಿಲ್ಲ, ದಂಡ ಮಾಡುವಂತ ದಂಡಾಧಿಕಾರಿ ಯಾರು ಇರ್ಲಿಲ್ಲ, ಯಾರಿಗೂ ಯಾರು ದಂಡವನ್ನ ಕೊಡ್ತಿರ್ಲಿಲ್ಲ. ಎಲ್ಲರೂ ಧರ್ಮಾಧಾರಿತ ಜೀವನವನ್ನ ನಡೆಸ್ತಾ ಇದ್ರು. ಎಲ್ಲರ ಜೀವನದ ಕೇಂದ್ರ ಯಾವುದಿತ್ತು ಅಂದ್ರೆ ಅದು ಧರ್ಮ ಆಗಿತ್ತು. ಹೀಗಾಗಿ ಯಾರೂ ಯಾರ ಮೇಲೆಯೂ ಸಹಿತ ಅನ್ಯಾಯವನ್ನೇ ಮಾಡುತ್ತಿರ್ಲಿಲ್ಲ ಅನ್ನುವಂಥ ಮಾತು ಭೀಷ್ಮ ಪಿತಾಮಹರು ಹೇಳಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಪ್ರವಾಸಿಗ ಅವನು, ಅಂದ್ರೆ ಫಹಾಯಾನ್ ಅಂತ ಅವನ ಹೆಸರು. ಚಿನಿ ಯಾತ್ರಿಕ ಅವನು. ಅವನು ನಮ್ಮ ದೇಶದ ಬಿಹಾರ್ ಅನ್ನುವಂಥ ರಾಜ್ಯದಿಂದ ಆತ ನಡೀತಾ ಪ್ರವಾಸ ಮಾಡ್ತಾ ಇದ್ದ. ಆಗ ಒಂದು ಹೊಲದಿಂದ ಆತ ನಡೀತಿರ್ಬೇಕಾದ್ರೆ ಅವನು ಒಂದು ದೃಶ್ಯವನ್ನ ನೋಡ್ತಾನೆ. ದೃಶ್ಯ ಏನು ಅಂದ್ರೆ, ಇಬ್ರು ರೈತರು ಜಗಳ ಆಡ್ತಾ ಇದ್ರು, ವಾದ ವಿವಾದ ಮಾಡ್ತಾ ಇದ್ರು. ಆ ಶಬ್ದಗಳನ್ನ ಕೇಳಿ ಫಹಾಯಾನ್ ಅವರ ಹತ್ರ ಬರ್ತಾನೆ. ಬಂದು ಕೇಳ್ತಾನೆ, ಯಾಕೆ ಜಗಳಾಡ್ತಾ ಇದ್ದೀರಿ ಅಂತ. ಆಗ ಆ ರೈತರು ಉತ್ತರ ಕೊಡ್ತಾರೆ, ಏನಿಲ್ಲ ರೀ, ಬಹಳ ದೊಡ್ಡ ವಿಷಯ ಅಲ್ಲ, ನೋಡಿ ಒಂದು ಎರಡು ತಿಂಗಳು ಮುಂಚೆ ನನ್ನ ಹೊಲ, ನಾನು ನನ್ನ ಎದುರುಗಡೆ ಯಾರು ನಿಂತಿದ್ದಾನಲ್ಲ ರೈತ, ಅವನಿಗೆ ನಾನು ಮಾರದೆ. ಎರಡು ತಿಂಗಳು ಕಳೆದ ನಂತರ ಮೊನ್ನೆ ಅವನು ಅಲ್ಲಿ ನೆಗಲು ಹೊಡಿಬೇಕಾದ್ರೆ, ತೆಗ್ಗ ತೋಡಬೇಕಾದ್ರೆ ಅವನಿಗೆ ಅಲ್ಲಿ ಒಂದು ಚಿನ್ನ ನಾಣ್ಯದಿಂದ ತುಂಬಿರುವ ಒಂದು ಕೊಡ ಸಿಕ್ಕಿದೆ. ಆ ಕೊಡದಲ್ಲಿ ಚಿನ್ನ ನಾಣ್ಯಗಳಿವೆ. ಆ ಕೊಡ ಸಿಕ್ಕಿದ ಮೇಲೆ ಸ್ವಂತ ಹತ್ರ ಇಟ್ಕೊಳ್ಬೇಕಾಗಿತ್ತಾತ. ಆದ್ರೆ ಆ ಕೊಡ ತಗೊಂಡ್ ನಮ್ಮನೆಗ್ ಬಂದು ಹೇಳ್ತಾನೆ, ಸ್ವಾಮಿ ನೀವು ಮಾರಿದಂತ ಹೊಲದೊಳಗೆ ಈ ಕೊಡ ಸಿಕ್ಕಿದೆ, ಇದರಲ್ಲಿ ಸುವರ್ಣ ನಾಣ್ಯಗಳಿವೆ, ದಯವಿಟ್ಟು ಇದನ್ನ ತಾವು ಸ್ವೀಕಾರ ಮಾಡಿ ಅಂತ ನನ್ನ ಹತ್ರ ಕೊಡ್ಲಿಕ್ಕೆ ಬಂದ. ನಾನು ಹೇಳಿದೆ ಅದು ನಂದು ಸಂಪತ್ತಿ ಅಲ್ಲ, ಒಂದು ಬಾರಿ ನಾನು ಹೊಲ ನಿನಗೆ ಮಾರಿದ್ಮೇಲೆ ಅದು ಅಲ್ಲಿ ಏನ್ ಸಿಗತ್ತೋ ಎಲ್ಲವೂ ನಿಂದು, ನಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳಿದೆ. ಆದ್ರೆ ಅವನು ಕೇಳಲಿಕ್ಕೆ ತಯಾರಿಲ್ಲ. ನಾನು ಹೊಲ ಖರೀದಿ ಮಾಡ್ಕೊಂಡಿದ್ದೀನಿ ಹೌದು, ಆದ್ರೆ ಈ ಸಂಪತ್ತೇನಿದೆಯಲ್ಲ, ಚಿನ್ನ ನಾಣ್ಯದಿಂದ ತುಂಬಿರೋ ಕೊಡ ಏನಿದೆಯಲ್ಲ, ಇದು ನಿಮ್ಮ ಪೂರ್ವಜರು ಇಟ್ಟಿರುವಂತಹದ್ದು ಸ್ವಾಮಿ, ಅದಕ್ಕಾಗಿ ನೀನು ಇದನ್ನ ಸ್ವೀಕಾರ ಮಾಡು ಅಂತಾನೆ, ಅದಕ್ಕಾಗಿ ನಮ್ಮಿಬ್ಬರದು ಜಗಳ ನಡೀತಾ ಇದೆ ಅಂತ ಫಹಾಯಾನಿಗೆ ನನಗೆ ಈ ರೈತರು ಹೇಳ್ತಾರೆ. ಫಹಾಯಾನಿಗೆ ಆಶ್ಚರ್ಯ ಆಗತ್ತೆ. ಅವನು ಹೋಗಿ ರಾಜನ ಆಸ್ಥಾನಕ್ಕೆ ಹೋಗಿ ಸುದ್ದಿ ಹೇಳ್ತಾನೆ, ಇಬ್ರು ರೈತರು ಜಗಳಾಡ್ತಾ ಇದ್ದಾರೆ, ದಯವಿಟ್ಟು ಲಕ್ಷ ಕೊಡಿ, ಅವ್ರದ್ದು ಕೇಸ್ ಬಿಡಿಸ್ರಿ, ಅವ್ರ ಜಗಳ ಬಿಡಿಸ್ರಿ ಅಂತ ಫಹಾಯಾನ್ ಹೋಗಿ ಹೇಳ್ತಾನೆ. ರಾಜ ಈ ಇಬ್ರು ರೈತರನ್ನ ಕರ್ಕೊಂಡ್ ಬರ್ತಾರೆ, ಆಸ್ಥಾನದೊಳಗೆ ನಿಲ್ಲಿಸ್ತಾರೆ. ರಾಜ ಇಬ್ಬರನ್ನು ಒಪ್ಪಿಸುವ ಪ್ರಯತ್ನ ಮಾಡ್ತಾನೆ. ಏ ಏನಿಲ್ರಪ್ಪ, ಇಬ್ರು ಅರ್ಧ ಅರ್ಧ ತಗೊಂಡ್ಬಿಡ್ರಿ, ಆ ಕೊಡದ ಎರಡು ಭಾಗಗಳನ್ನ ಮಾಡೋದ, ಒಳಗಡೆ ಏನಿರುವಂತ ನಾಣ್ಯಗಳಿವೆಯೋ ಅದರದ್ದು ಎರಡು ಭಾಗಗಳನ್ನ ಮಾಡೋಣ, ಒಂದು ಭಾಗ ನೀನ್ ಇಟ್ಕೋ, ಒಂದು ಭಾಗ ನೀನ್ ಇಟ್ಕೋ. ಇಬ್ರು ಒಪ್ಪಲ್ಲ, ಇಲ್ರಿ ಅದು ನಂದಲ್ಲ ನಂದಲ್ಲ ಅಂತ ಇಬ್ರು ಹೇಳ್ತಾರೆ. ಇಬ್ರು ಒಪ್ಪಲ್ಲ ಅನ್ನೋ ಕಾರಣದಿಂದಾಗಿ ರಾಜ ಸೋತು ಹೇಳ್ತಾನೆ, ನೀವು ಇಬ್ರು ಒಪ್ಪಲ್ಲ ಅಂತಾದ್ರೆ ಈ ಸಂಪತ್ತು ನಾನು ಬಡವರಿಗೆ ಹಂಚ್ತೀನಿ, ಯಾರ ಹತ್ರ ದುಡ್ಡಿಲ್ಲವೋ ಅಂಥವರಿಗೆ ನಾನು ಇದನ್ನ ಕೊಡ್ತೀನಿ ಅಂತ ರಾಜ ಒಂದು ನಿಷ್ಕರ್ಷವನ್ನ ಕೊಟ್ಟ. ಕೊಟ್ಟ ಕೂಡ್ಲೆ ಇಬ್ರು ಸಹಿತ ಖುಷಿಯಿಂದ ಆ ರೈತರು ಕುಣಿಲಿಕ್ಕೆ ಶುರು ಮಾಡದ್ರಂತೆ. ಆಗ ಫಹಾಯಾನ್ ತನ್ನ ಡೈರಿ ಒಳಗೆ ಒಂದು ಮಾತನ್ನ ಬರೆದಿಟ್ಟಿದ್ದಾನೆ. ಫಹಾಯಾನ್ ಹೇಳ್ತಾನೆ, ಭಾರತ ಅಂದ್ರೆ ಇದು ಇನ್ನೊಂದು ಸ್ವರ್ಗ ಅಂತ ಬರೆದಿದ್ದಾನೆ. ಅಂದ್ರೆ ನಮ್ಮ ಪೂರ್ವಜರು ಕೇವಲ ಶ್ರೀಮಂತಿಕೆಯಲ್ಲಿ ದೊಡ್ಡವರಿದ್ರು ಅಂತ ಮಾತ್ರ ಅಲ್ಲ ರೀ, ಬದಲಾಗಿ ನಮ್ಮ ಪೂರ್ವಜರು ಎಂಥ ನೈತಿಕತೆ ಉಳ್ಳವರಾಗಿದ್ರು, ಅವರು ಬದುಕುವ ರೀತಿ ಎಂಥ ಸರ್ವಶ್ರೇಷ್ಠವಾಗಿತ್ತು,
ಎಷ್ಟು ಶ್ರೇಷ್ಠ ಸಂಸ್ಕೃತಿ ಇಲ್ಲಿತ್ತು ಅನ್ನೋದು ನಾವೆಲ್ಲರೂ ಸಹಿತ ತಿಳ್ಕೊಳ್ಬೇಕಲ್ಲ. ವಿಜಯನಗರ ಸಾಮ್ರಾಜ್ಯದೊಳಗೆ ನಾವು ನೋಡ್ತೀವಿ ಚಿನ್ನ ಮುತ್ತು ರತ್ನ ಇದು ಬೀದಿಯ ಮೇಲೆ ನಿಂತ್ಕೊಂಡು ಮಾರಾಟ ಮಾಡ್ತಿದ್ರಂತೆ. ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ಅದ್ರ ಮೇಲೆ ಒಂದು ಶಾಲ್ ಒಂದು ಹೊದಿಕೆ ಹಾಕ್ತಿದ್ರಂತೆ. ಎಲ್ಲರೂ ನಿಸ್ಸಂಕೋಚದಿಂದ ಖುಷಿಯಿಂದ ಮನೆಗೆ ಹೋಗ್ತಿದ್ರಂತೆ. ಮಾರನೇ ದಿನ ವಾಪಸ್ಸು ಬಂದು ಆ ಶಾಲನ್ನ ಹೊದಿಕೆಯನ್ನ ತೆಗಿತಿದ್ರು, ಮತ್ತು ಪುನಃ ವ್ಯಾಪಾರವನ್ನ ಆರಂಭ ಮಾಡ್ತಿದ್ರಂತೆ. ಇವತ್ತು ಆ ರೀತಿಯ ಪ್ರಯೋಗ ಯಾರು ಸಹಿತ ಮಾಡಲಿಕ್ಕೆ ಹೋಗ್ಬಾರದು. ಯಾಕಂದ್ರೆ ಮೇಲಿಟ್ಟಿರುವಂತ ಶಾಲು ಇವತ್ತು ತಗೊಂಡೋಗಿರ್ತಾರೆ. ಅಂದ್ರೆ ಇಷ್ಟೊಂದು ಸಂಪತ್ತು ನಮ್ಮ ದೇಶದೊಳಗಿತ್ತು, ಜೊತೆಗೆ ಎಂಥ ಶ್ರೇಷ್ಠ ನೈತಿಕತೆ ಇತ್ತು ಅನ್ನೋದು ಕೂಡ ನಾವೆಲ್ಲರೂ ತಿಳ್ಕೊಳ್ಬೇಕು. ನಾವು ನೋಡ್ತಾ ಇರುವಂತಹ ವಿಜಯನಗರ ಸಾಮ್ರಾಜ್ಯದ ದೃಶ್ಯ ನೋಡುತ್ತಾ ಇದ್ದೀವಿ. ಇದೇ ಬೀದಿಯ ಮೇಲೆ ಈ ರೀತಿಯ ವಸ್ತುಗಳನ್ನ ಮಾರಾಟ ಮಾಡ್ತಿದ್ರು. ಯಾವುದಕ್ಕೂ ಸಹಿತ ಬಾಗಿಲುಗಳೇ ಇರ್ತಿರ್ಲಿಲ್ಲ. ಕೇವಲ ಮೇಲೆ ಬಿಸಿಲು ಮತ್ತು ಮಳೆಯಿಂದ ಸಂರಕ್ಷಣೆಗೋಸ್ಕರ ಮೇಲೆ ಛತ್ತು ಇರ್ತಾ ಇತ್ತು ಹೊರತು ಯಾವುದಕ್ಕೂ ಸಹಿತ ಬಾಗಿಲುಗಳು ಇಲ್ಲ. ಹೀಗಾಗಿ ಇಂಥ ರೀತಿಯ ಬದುಕು ನಮ್ಮ ಪೂರ್ವಜರು ನಡೆಸ್ತಾ ಇದ್ರು ಅನ್ನೋದು ತಿಳ್ಕೋಬೇಕು. ನಾವು ಬದುಕಬೇಕಾದ್ರೆ ಹತ್ತು ಹಲವು ಸಾಧನಗಳ ಅವಶ್ಯಕತೆ ಇದೆ. ಆ ಸಾಧನಗಳ ಪೈಕಿ ಮೊಟ್ಟ ಮೊದಲನೇದು ನಾವೆಲ್ಲರೂ ತಿಳ್ಕೋಬೇಕು, ಮನುಷ್ಯ ಬದುಕಬೇಕಾದ್ರೆ ಯಾವ್ಯಾವ ಸಾಧನಗಳ ಅಗತ್ಯತೆ ಇದೆ, ಅದು ಅಂದ್ರೆ ಭಾಷೆ. ಮನುಷ್ಯ ಮಾತಾಡಿಯೇ ಬದುಕಲಿಕ್ಕೆ ಸಾಧ್ಯ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಮಾತಾಡಬೇಕಾಗತ್ತೆ. ಮಾತನಾಡಿದಾಗಲೇನೆ ವ್ಯವಹಾರ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ. ಹೀಗಾಗಿ ಭಾಷೆ ಅನ್ನುವಂಥದ್ದು ನಮ್ಮ ದೇಶದೊಳಗೆ ಹುಟ್ಕೊಳ್ತು. ಶಿವನ ಡಮುರುಗದಿಂದ ಭಾಷೆಯ ನಿರ್ಮಾಣ ಆಯಿತು ಅಂತನೂ ನಮ್ಮ ಹಿರಿಯರು ಬರೆದಿಟ್ಟಂತ ಇತಿಹಾಸ ಇದೆ. ಶಿವನ ಡಮುರುಗದಿಂದ ಸ್ವರೋತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಸ್ವರ ನಿರ್ಮಾಣ ಆಗಿದ್ದು ಶಿವನ ಈ ಡಮರುಗದಿಂದ. ತದನಂತರ ಈ ಎಲ್ಲ ಸ್ವರ ಮತ್ತು ವ್ಯಂಜನಗಳನ್ನ ಸರಿಯಾದ ರೀತಿಯಲ್ಲಿ ಜೋಡಿಸಲಾಯಿತು. ಸರಿಯಾದ ರೀತಿಯಲ್ಲಿ ಜೋಡಿಸುವ ಕಾರ್ಯ ಯಾರಾದರೂ ಮಾಡಿದ್ರೆ ಅವನ ಹೆಸರು ಪಾಣಿನಿ ಅನ್ನುವಂಥವನು. ತಕ್ಷಶಿಲೆಯ ವಿದ್ಯಾರ್ಥಿ ಆತ ಆಗಿದ್ದ ಒಬ್ಬ ಋಷಿ. ಅವನು ಈ ಎಲ್ಲ ಸ್ವರ ಮತ್ತು ವ್ಯಂಜನಗಳನ್ನ ಜೋಡಿಸಿ ಕೊಟ್ಟ. ನಾವು ನೋಡ್ತೀವಿ ವ್ಯಂಜನಗಳಲ್ಲಿ ಕ ಖ ಗ ಘ ಈ ಎಲ್ಲವೂ ಸಹಿತ ಮೇಲಿದೆ. ಕ ಖ ಗ ಘ ನ ಉಚ್ಚಾರ ಎಲ್ಲಿ ಆಗುತ್ತೆ ಅಂದ್ರೆ ಮೇಲಿನ ಪಂಕ್ತಿಯಲ್ಲಿದೆ. ತದನಂತರ ನಾವು ನೋಡ್ತೀವಿ ಚ ಛ ಜ ಇದೆ, ಟ ಠ ಡ ಇದೆ, ತ ಥ ದ ಬರುತ್ತೆ, ಪ ಫ ಬ ಬರುತ್ತೆ. ಇದರಲ್ಲಿ ಕ ಖ ಗ ಘ ನ ಯಾಕೆ ಮೇಲಿದೆ? ಯಾಕಂತಂದ್ರೆ ಪಾಣಿನಿ ಹೇಳುವ ಪ್ರಕಾರ ಕ ಖ ಗ ಈ ಎಲ್ಲ ಉಚ್ಚಾರಗಳು ನಾಭಿಯಿಂದ ಬರುತ್ತೆ, ಹೊಕ್ಕಳದಿಂದ ಬರುತ್ತೆ. ಉಚ್ಚಾರ ಹೊರಗಡೆ ಬೀಳಬೇಕಾದ್ರೆ ಈ ಉಚ್ಚಾರಗಳ ಎನರ್ಜಿ, ಉಚ್ಚಾರದ ಊರ್ಜೆ ಎಲ್ಲಿಂದ ಬರುತ್ತೆ ಅಂದ್ರೆ ನಾಭಿ ಹೊಕ್ಕಳದಿಂದ ಬರುತ್ತೆ. ಅದು ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಕಂಠಕ್ಕೆ ಬರುತ್ತೆ. ಕಂಠದಿಂದ ಈ ಎಲ್ಲ ಉಚ್ಚಾರಗಳಾಗ್ತವೆ. ಕ ಖ ಗ ಘ ಈ ಎಲ್ಲ ಉಚ್ಚಾರ ಮಾಡಬೇಕಾದ್ರೆ ನಾಲ್ಗೆಯ ಅವಶ್ಯಕತೆ ಇಲ್ಲ, ಕಂಠದ ಅವಶ್ಯಕತೆ ಇದೆ. ಅದಕ್ಕಾಗಿ ಈ ಉಚ್ಚಾರಣೆಗಳಿಗೆ ಆತ ಹೇಳ್ದ ಕಂಠವ್ಯ ಅಂತ. ನಾವು ಮುಂದೆ ನೋಡ್ತೀವಿ ಚ ಛ ಜ ಈ ಎಲ್ಲ ಉಚ್ಚಾರಗಳು ನಮ್ಮ ಒಳಗಡೆ ಇರುವಂತ ನಾಲಿಗೆ ಮೇಲೆ ಅಪ್ಪಳಿಸಿದಾಗ ಉಚ್ಚಾರಗಳಾಗತ್ತೆ. ಅದಕ್ಕೆ ನಾವು ಚ ಛ ಜ ಅಂತೀವಿ. ಇದಕ್ಕೆ ತಾಲವ್ಯ ಅಂತ ಕರೆದ. ತದನಂತರ ನಿರ್ಮಾಣ ಆಗುವಂತ ಉಚ್ಚಾರಗಳು ಟ ಠ ಡ, ಇದಕ್ಕೆ ಮೂರ್ಧನ್ಯ ಅಂತ ಆತ ಹೆಸರನ್ನ ಕೊಟ್ಟ. ತದನಂತರ ನಾವು ನೋಡ್ತೀವಿ ತ ಥ ದ ಧ ಈ ಉಚ್ಚಾರಗಳು. ಈ ಉಚ್ಚಾರಗಳು ಮಾಡ್ತಿರ್ಬೇಕಾದ್ರೆ ನಮ್ಮ ನಾಲಿಗೆ ದಂತ ಅಂದ್ರೆ ಹಲ್ಲು, ಹಲ್ಲಕ್ಕೆ ಸ್ಪರ್ಶ ಆದಾಗ ಉಚ್ಚಾರಗಳಾಗತ್ತೆ. ನೋಡಿ ತ ಥ ದ ಧ
ಈ ಉಚ್ಚಾರಗಳು ಹಲ್ಲಿನ ಸಹಾಯದಿಂದ ಆಗುತ್ತೆ. ಅದಕ್ಕಾಗಿ ಪಾಣಿನಿ ಹೇಳ್ದ ಅದು ಅಂದ್ರೆ ದಂತವ್ಯ ಉಚ್ಚಾರಗಳು ಅಂತ ಆತ ಹೇಳ್ದ. ಕೊನೆಯದು ಅದು ಅಂದ್ರೆ ಪ ಫ ಬ ಭ ಮ ಬರುತ್ತೆ. ಈ ಉಚ್ಚಾರಣೆಗಳು ತುಟಿಯ ಸಹಾಯದಿಂದ ಆಗತ್ತೆ. ತುಟಿ ಜೋಡಿಸದೆ ಉಚ್ಚಾರ ನಿರ್ಮಾಣವೇ ಆಗಲ್ಲ. ಅತ್ಯಂತ ಸರಳ ಉಚ್ಚಾರ ಯಾವುದಂದ್ರೆ ಇದೆ ಪ ಫ ಬ ಭ ಮ ಈ ಉಚ್ಚಾರಗಳು. ಹೀಗಾಗಿ ಇದು ಕೊನೆಗೆ ಬರುತ್ತೆ. ಹೀಗೆ ಕಂಠದಿಂದ ಆರಂಭ ಆಗಿರುವಂತಹ ಉಚ್ಚಾರಣೆ ಈ ಕ್ರಮ ಎಲ್ಲಿ ಬಂದು ತಲುಪುತ್ತೆ ಅಂದ್ರೆ ತುಟಿಗೆ ಬಂದು ತಲುಪುತ್ತೆ. ಅದಕ್ಕಾಗಿ ಕ ಖ ಗ ಘನ ಮ್ಯಾಲಿದೆ, ತಳಗಡೆ ಪ ಫ ಬ ಭ ಮ ಇದೆ. ಎಷ್ಟು ಅರ್ಥಪೂರ್ಣವಾಗಿದೆ. ಸ್ವರಗಳ ಉಚ್ಚಾರಣೆ ಮಾಡುತ್ತಿರ್ಬೇಕಾದ್ರೆ ಯಾವುದೇ ತುಟಿ ದಂತದ ಉಪಯೋಗವೇ ಬರೋದಿಲ್ಲ. ಅ ಆ ಈ ಎಲ್ಲ ಉಚ್ಚಾರಗಳು ಮಾಡುತ್ತಿರ್ಬೇಕಾದ್ರೆ ತುಟಿಯ ಉಪಯೋಗವೇ ಬರಲ್ಲ. ಹೀಗಾಗಿ ಇದಕ್ಕೆ ಸ್ವರಗಳು ಅಂತ ಹೇಳಲಾಯ್ತು. ಇಂಥ ವೈಶಿಷ್ಟ್ಯಪೂರ್ಣ ಭಾಷೆ ಅದು ಅಂತಂದ್ರೆ ನಮ್ಮ ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆ ಜಗತ್ತಿನ ಆದ್ಯ ಭಾಷೆ. ಅದು ಎಲ್ಲ ಭಾಷೆಗಳ ತಾಯಿ ಭಾಷೆ ಯಾವುದು ಅದು ಅಂದ್ರೆ ಸಂಸ್ಕೃತ. ಅದನ್ನ ತಿಳ್ಕೊಳ್ಬೇಕು. ಇವತ್ತು ಭಾರತದೊಳಗೆ ಯಾವ್ಯಾವ ಭಾಷೆಗಳಿದೆಯೋ ಆ ಎಲ್ಲ ಭಾಷೆಗಳಿಗೆ ಸಂಸ್ಕೃತದ ಪ್ರಭಾವ ಕಾಣಿಸ್ಕೊಳ್ಳುತ್ತೆ. ಕೇವಲ ಭಾರತದ ಭಾಷೆಗಳಲ್ಲ ರೀ, ಜಗತ್ತಿನ ಬೇರೆ ಬೇರೆ ಭಾಷೆಗಳು ನಾವು ನೋಡ್ಕೊಂಡ್ರೆ ಆ ಎಲ್ಲ ಭಾಷೆಗಳಿಗೆ ಮೇಲೆ ಸಹಿತ ಸಂಸ್ಕೃತದ ಪ್ರಭಾವ ನಾವು ನೋಡ್ತೀವಿ. ಗ್ರೀಕ್ ಭಾಷೆಯಲ್ಲಿ ರಾಜ ಅಂತ ಹೇಳಲಿಕ್ಕೆ ರಾಯ ಅನ್ನುವಂತ ಶಬ್ದ ಇದೆ. ರಾಣಿ ಅಂತ ಹೇಳಲಿಕ್ಕೆ ರೇನ್ ಅಂತ ಕರೆದಿದ್ದಾರೆ. ರಷ್ಯನ್ ಭಾಷೆಯಲ್ಲಿ ಇಂದ್ರ ಅಂತ ಹೇಳಲಿಕ್ಕೆ ಓಂಧ್ರ ಅಂತ ಕರೆದಿದ್ದಾರೆ. ಅಗ್ನಿ ಅಂತ ಹೇಳಲಿಕ್ಕೆ ಓಗ್ನಿ ಅಂತ ಪರ್ಷಿಯನ್ ಭಾಷೆಯಲ್ಲಿ ಬರುತ್ತೆ. ರಷ್ಯನ್ ಭಾಷೆಯಲ್ಲಿ ಬಿಸಿದೆ ಅಂತ ಹೇಳಲಿಕ್ಕೆ ತಪ್ತ ಅನ್ನುವಂತ ಶಬ್ದ ಇದೆ. ತಪ್ತ ಸಂಸ್ಕೃತ ಶಬ್ದ ಇದು. ಬಿಸಿ ಆದ್ಮೇಲೆ ಏನ್ ನಿರ್ಮಾಣ ಆಗತ್ತೆ, ಏನು ಅಂದ್ರೆ ಹೊಗೆ ಬರುತ್ತೆ. ಹೀಗಾಗಿ ಹೊಗೆ ಅನ್ನುವಂತ ಶಬ್ದ ರಷ್ಯನ್ ಭಾಷೆಯಲ್ಲಿ ಏನಂತಿದೆ, ಧೂಮ ಅಂತಿದೆ. ಧೂಮ ಇದು ಸಂಸ್ಕೃತ ಶಬ್ದ. ಧೂಮ್ರ ಅಂತ ನಾವು ಅನೇಕ ಕಡೆಗೆ ಪ್ರಯೋಗ ಮಾಡ್ತೀವಿ. ಧೂಮ್ರಪಾನ ಅನ್ನುವಂಥದ್ದು ಕೆಟ್ಟ ಸಹವಾಸ, ಅದು ಕೂಡ ಧೂಮ್ರ ಅನ್ನುವುದು ಶಬ್ದ ಎಲ್ಲಿಂದ ನಿರ್ಮಾಣ ಆಗತ್ತೆ, ಅದು ಅಂದ್ರೆ ಸಂಸ್ಕೃತದಿಂದ ನಿರ್ಮಾಣ ಆಗತ್ತೆ. ಜರ್ಮನ್ ಅನ್ನುವಂಥ ಶಬ್ದ ಶರ್ಮನ್ ಅನ್ನುವಂಥ ಶಬ್ದದಿಂದನೇ ನಿರ್ಮಾಣ ಆಗಿದ್ದು ಅಂತನೂ ಕೂಡ ಹೇಳಲಾಗತ್ತೆ. ಹೀಗೆ ಜಗತ್ತಿನ ಸುಮಾರು 200 ಭಾಷೆಗಳ ಮೇಲೆ ಸಂಸ್ಕೃತದ ಪ್ರಭಾವವನ್ನ ನಾವು ನೋಡ್ತೀವಿ. ಇಂಥ ಸಂಸ್ಕೃತಕ್ಕೆ ನಾವಿವತ್ತು ಯಾವ ಸ್ಥಾನ ಕೊಟ್ಟಿದೀವ್ರಿ? ಸಂಸ್ಕೃತ ಯಾವಾಗ ಕೇಳಲಿಕ್ಕೆ ಸಿಗತ್ತೆ ಹೇಳಿ? ಯಾವಾಗಾದ್ರೂ ಮನೆಗೆ ಪುರೋಹಿತರು ಬಂದಾಗ ನಮಗೆ ಸಂಸ್ಕೃತ ಕೇಳಲಿಕ್ಕೆ ಸಿಗತ್ತೆ ಹೊರತು ಸಂಸ್ಕೃತ ಇಲ್ವಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಇಂಥ ಸಂಸ್ಕೃತವನ್ನ ಬಿಟ್ಟಿದೀವಿ, ಮತ್ತು ಜೊತೆಗೆ ನಾವು ಇಂಗ್ಲಿಷ್ ಅನ್ನ ಅಳವಡಿಸ್ಕೊಂಡ್ ಬಿಟ್ಟಿದೀವಿ. ಇಂಗ್ಲಿಷ್ ಅನ್ನ ನಾವು ಅಳವಡಿಸಿಕೊಂಡಿರೋ ಕಾರಣದಿಂದಾಗಿ ನಾಯಿಯ ಜೊತೆಗೂ ಇವತ್ತು ಇಂಗ್ಲಿಷ್ ಮಾತಾಡ್ತೀವಿ. ಕಟ್, ಸಿಟ್, ಅಪ್, ಸ್ಟ್ಯಾಂಡ್ ಅಂತ ಮಾತಾಡ್ತೀವಿ. ಹೀಗಾಗಿ ನಮ್ಮ ಭಾಷೆ ಎಂಥ ಭಾಷೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹೀಗಾಗಿ ಜಗತ್ತಿಗೆ ಭಾರತ ಕೊಟ್ಟಂತ ಕೊಡುಗೆ ಯಾವುದು ಅದು ಅಂದ್ರೆ ಭಾಷೆ ಅನ್ನೋದನ್ನ ನಮಗೆಲ್ಲರಿಗೂ ಗೊತ್ತು ಇರಲೇಬೇಕಾದಂತ ಇತಿಹಾಸ. ಮನುಷ್ಯ ಬದುಕಬೇಕಾದ್ರೆ ಎಣಿಕೆ ಕ್ರಮ ಬೇಕು. ಎಣಿಕೆ ಕ್ರಮ ಅಂದ್ಮೇಲೆ ನಮಗೆ ಹೈಸ್ಕೂಲ್ ನಲ್ಲಿ ಕಲಿಸಲಾಗತ್ತೆ, ರೋಮನ್ ಇರ್ಬೋದು, ಈಜಿಪ್ಷಿಯನ್, ಈ ಎಲ್ಲವೂ ಸಹಿತ ಗಣಿತ ಶಾಸ್ತ್ರ ಅಂಕಶಾಸ್ತ್ರ ನಮಗ್ ಕಲಿಸ್ತಾರೆ. ಆದ್ರೆ ನೋಡ್ರಿ, ರೋಮನ್ ಅಂಕಿ ಒಳಗೆ ಒಂದು ಅಂಕಿ ಬರಿಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಉದಾಹರಣೆಗೆ 38 ಅಂತ ಬರಿಬೇಕಾದ್ರೆ ಏನೇನು ಸರ್ಕಸ್ ಮಾಡ್ಬೇಕಾಗತ್ತೆ. 38 ಅಂತ ಬರಿಬೇಕಾದ್ರೆ ಏನ್ ಮಾಡ್ಬೇಕು, ಮೊದಲು ಒಂದು ಎಕ್ಸ್ ಬರಿಬೇಕು, ಅದರ ಪಕ್ಕದೊಳಗೆ ಇನ್ನೊಂದು ಎಕ್ಸ್ ಬರಿಬೇಕು, ಅದರ ಪಕ್ಕದೊಳಗೆ ಇನ್ನೊಂದು ಎಕ್ಸ್ ಬರಿಬೇಕು. ಇದು ಬರದ ಮೇಲೆ 30 ಅಷ್ಟೇ. ಆಮೇಲೆ ವಿ ಬರಿಬೇಕು, ವಿ ಬರದ್ಮೇಲೆ 35 ಆಯ್ತು. ಅದಾದ್ಮೇಲೆ 3 ಗೆರೆ ಹೊಡಿಬೇಕು, ಆವಾಗ ಅದು 38 ಆಗತ್ತೆ.
ಅಂದ್ರೆ ಒಂದು 38 ಅಂಕಿ ಸಂಖ್ಯೆ ಬರಿಲಿಕ್ಕೆ ಎಷ್ಟು ಡಿಜಿಟ್ಗಳು ಅಂಕಗಳು ನಾವು ಉಪಯೋಗ ಮಾಡಿದ್ವಿ ಹೇಳಿ? 7 ಅಂಕಗಳನ್ನು ಉಪಯೋಗ ಮಾಡಿದ್ವಿ. ಯೋಚನೆ ಮಾಡ್ರಿ, ಇಂಥ XXX V XXX I ಈ 38 ಬರೆದಿರುವಂತ ಅಂಕಿಯನ್ನ ಬರೆದು ನಾವು ಇದನ್ನ ಗುಣಾಕಾರ ಸೇರಿಸೋದಿರ್ಬೋದು, ಕಳಿಯೋದಿರ್ಬೋದು, ವಿಭಜನೆ ಮಾಡೋದಿರಬಹುದು, ಏನಾರೆ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೇನ್ರಿ? ಎಂದೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಯುರೋಪಿಯನ್ರಿಗೆ 0 ಅನ್ನೋದು ಗೊತ್ತಿರ್ಲಿಲ್ಲ, ದಶಮಾನ ಪದ್ಧತಿಯವರಿಗೆ ಗೊತ್ತಿರ್ಲಿಲ್ಲ. ನಮ್ಮ ಪುರಾಣದೊಳಗೆ 0 ಬಗ್ಗೆ ಆಗನೇ ಉಲ್ಲೇಖ ಆಗ್ಬಿಟ್ಟಿದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಂ ಪೂರ್ಣಂ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವಂತ ಮಾತು ಕೇಳ್ತೀವಿ. ಪೂರ್ಣ ಅಂದ್ರೆ ಏನು? ಪೂರ್ಣದಿಂದ ಪೂರ್ಣ ಸೇರಿಸಿದ್ರೆ ಉತ್ತರ 0. ಪೂರ್ಣ ಅಂದ್ರೆ 0. 0 ಇಂದ 0 ಕೂಡಿಸಿದ್ರೆ ಉತ್ತರ 0. 0 ಇಂದ 0 ಕಳೆದ್ರೆ ಉತ್ತರ 0. 0 ಇಂದ 0 ಗುಣಾಕಾರ ಮಾಡಿದ್ರೆ ಉತ್ತರ 0. 0 ಇಂದ 0 ಡಿವೈಡ್ ಮಾಡಕ್ ಆಗಲ್ಲ, ಅದಕ್ಕೆ ಅನಂತ ಅಂತ ಹೇಳಿದ್ದಾರೆ. ಇದೇ ಈ ಶ್ಲೋಕದಲ್ಲಿ ಹೇಳ್ಕೊಟ್ಟಿದ್ದಾರೆ. ಹೀಗಾಗಿ 0 ಅನ್ನೋದು ನಮ್ಮ ಪೂರ್ವಜರಿಗೆ ಗೊತ್ತಿತ್ತು, ಅದು ಜಗತ್ತಿಗೆ ಕೊಟ್ಟಂತ ಕೊಡುಗೆ. ಆರ್ಯಭಟ ದಶಮಾನ ಪದ್ಧತಿಯನ್ನ ವಿಕಾಸ ಮಾಡ್ದ ಅಂತ ನಮಗೆಲ್ಲ ಗೊತ್ತಿರ್ಲೇಬೇಕಾದಂಥದ್ದು ಇತಿಹಾಸ. ಹೀಗಾಗಿ ಈ ದಶಮಾನ ಪದ್ಧತಿ, ಈ 0, ಇದು ಇಲ್ಲದೇ ಇರ್ತಿದ್ರೆ ಏನಾಗ್ತಿತ್ತು? ವಿಜ್ಞಾನವೇ ಬೆಳಿಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾವ ವಿಮಾನದ ಹಾರಾಟವೂ ಇಲ್ಲಿ ಸಾಧ್ಯ ಇರ್ತಿರ್ಲಿಲ್ಲ. ಯಾವುದೇ ಔಷಧ ಇಲ್ಲಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ತಂತ್ರಜ್ಞಾನ ಬೆಳಿಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಹೀಗಾಗಿ ಭಾರತ ಜಗತ್ತಿಗೆ ಕೊಟ್ಟಂತಹ ಕೊಡುಗೆ ಯಾವುದು? ಅದು ಅಂದ್ರೆ 0 ಅಂತ ಹೇಳ್ತಾರೆ. 0 ಅಂದ್ರೆ ಏನಲ್ಲ ಅಂತಲ್ಲ, ಭಾರತ ಜಗತ್ತಿಗೆ ಕೊಟ್ಟಂಥದ್ದು ಪೂರ್ಣ ಅನ್ನುವಂಥದ್ದು. ಇಂಥದ್ದು ನಮ್ಮ ಪೂರ್ವಜರು ಕೊಟ್ಟಿದ್ರು ಅಂತ ತಿಳ್ಕೊಳ್ಬೇಕು. ಎಲ್ಲಿಯ ಅಂಕಿಯವರೆಗೂ ಎಣಿಸ್ತಿದ್ರು ಅಂದ್ರೆ ಕೋಟಿ, ಅಯುತ, ನಿಯುತ, ಕಂಕರ, ಕ್ಷೌಮ್ಯ ಅಂದ್ರೆ 100 ದಿಂದ ಶುರುವಾಗತ್ತೆ. 100,000 ಅಂತ, ಲಕ್ಷ, ದಶಲಕ್ಷ ಅಂತ ಹೇಳ್ತೀವಲ್ಲ, ಹಾಗೆ ಕೋಟಿ, ಅಯುತ, ನಿಯುತ, ಕಂಕರ, ಕ್ಷೌಮ್ಯ ಎಲ್ಲಿವರೆಗೂ ಎಣಿಸ್ತಾ ಇದ್ರು ನಮ್ಮ ಪೂರ್ವಜರು ಅಂದ್ರೆ 10 ರ ಮೇಲೆ 53 ಘಾತಾಂಕ. 10 ರ ಮೇಲೆ 53 ಪೂಜೆಗಳನ್ನ ಕೊಟ್ರೆ ಎಷ್ಟು ದೊಡ್ಡ ಅಂಕಿ ತಯಾರಾಗುತ್ತೋ ಅದಕ್ಕೆ ತಲ್ಲಕ್ಷಣ ಅಂತ ಹೆಸರು ಕೊಟ್ರು. ಅಂದ್ರೆ 10 ರ ಮೇಲೆ 53 ಪೂಜೆ, ದೃಶ್ಯ ತೋರಿಸಿದ್ರೆ ಇನ್ನು ಚೆನ್ನಾಗಿರುತ್ತೆ. 10 ರ ಮೇಲೆ 53 ಪೂಜೆಗಳನ್ನ ಕೊಟ್ಟಿರುವಂಥದ್ದು. ಮುಂದಿನ ದೃಶ್ಯ ತೋರಿಸೋಣ. ಹರಿ ಓಂ. ಹೀಗೆ ತಲ್ಲಕ್ಷಣ ಅಂತ ನಮ್ಮ ಪೂರ್ವಜರು ಅದಕ್ಕೆ ಕರೆದಿದ್ರು ಅನ್ನೋದನ್ನ ನಾವೆಲ್ಲರೂ ಸಹಿತ ತಿಳ್ಕೊಳ್ಬೇಕು. ಒಂದು ಅಂಕಿ ಬರೆದಿದ್ದಿದೆ ನೋಡಿ, 0000 ಬರೆದಿರೋದು. ಇನ್ನು ಮುಂತಗೊಳ್ಳಿ, ಹಿಂದಕ್ಕೆ ಬನ್ನಿ. ಹಾ, ಇದೆ ಮುಂದೆ ಶ್ರೀಕಾಂತ್ ಸರ್. ಟೈಮ್ 8 ಗಂಟೆ ಆಗುತ್ತೆ. ಹಾ, ಇದೇ ದೃಶ್ಯ ಇಲ್ಲಿಗೆ ಮುಗಿಸ್ತೀನಿ. ಹೀಗಾಗಿ ಗಣಿತ ನಮ್ಮ ದೇಶದೊಳಗೆ ಹುಟ್ಟುಕೊಳ್ತು. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಪೂರ್ವಜರು ಸಾಧನೆ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋದ್ರೆ ಗಂಟೆಗಳಗಟ್ಟಲೆ ಕಾಲಕ್ಕಾಗಿ ಇದನ್ನ ನಾವು ಸ್ಪಷ್ಟವಾಗಿ ಹೇಳಬಹುದು. ವಿಮಾನದ ಹಾರಾಟ, ವಿಮಾನ ಹುಟ್ಕೊಂಡಿರೋದು ಎಲ್ಲಿ, ಆಯುರ್ವೇದ ಎಲ್ಲಿ ಶುರುವಾಯ್ತು, ಶಸ್ತ್ರಚಿಕಿತ್ಸೆ ಎಲ್ಲಿ ಹುಟ್ಕೊಳ್ತು, ಇದು ಎಲ್ಲವೂ ಸಹಿತ ನಾವು ತಿಳ್ಕೋಬೇಕಾಗಿರುವಂತ ಅಗತ್ಯವಿರುವಂತ ಕಲಿಲೇಬೇಕಾದಂತ ನಮ್ಮ ದೇಶದ ಇತಿಹಾಸ ಇದು. ಹೀಗಾಗಿ ನಮ್ಮ ಪೂರ್ವಜರು ಮಾಡಿರುವಂತ ಈ ಸಾಧನೆಯನ್ನ ನಾವೆಲ್ಲರೂ ಅಧ್ಯಯನವನ್ನು ಮಾಡಬೇಕು. ಸಮಯದ ಕೊರತೆ ಇರೋ ಕಾರಣದಿಂದಾಗಿ, ನಿರ್ದಿಷ್ಟ ಸಮಯದಲ್ಲೇ ವಿಷಯವನ್ನ ಹೇಳೋದು ಇರೋದ ಕಾರಣದಿಂದಾಗಿ ಒಂದಿಷ್ಟು ವಿಷಯಗಳು ಮಾತ್ರ ಸ್ವಲ್ಪ ವಿವರವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಇನ್ನೊಮ್ಮೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ ಮುಂದಿನ ಸಾಧನೆಗಳು ಸಹಿತ, ನಮ್ಮ ಪೂರ್ವಜರು ಮಾಡಿರುವಂತಹ ಸಾಧನೆಗಳು ಸಹಿತ ಸ್ಮರಣೆ ಮಾಡ್ಕೊಳ್ಳೋಣ. ಭಾರತ ಎಂಥ ಸರ್ವಶ್ರೇಷ್ಠ ರಾಷ್ಟ್ರ ಅನ್ನೋದನ್ನ ನಾವೆಲ್ಲರೂ ಸಹಿತ ತಿಳ್ಕೊಂಡು ಮತ್ತೊಮ್ಮೆ
भारत के आ स्थिति विश्व गुरु मट्ट के मुंचे याव रीति भारत आगित्तो आ स्थिति के पुनः कोंडोय्यो प्रयत्न नावेल्लरू सेरी माडोण अंत हेळि ನನ್ನ ಮಾತಿಗೆ ಇಲ್ಲಿಯೇ ವಿರಾಮ ಕೊಡ್ತೀನಿ. ಇನ್ನಷ್ಟು ವಿಷಯಗಳು ಮತ್ತೆ ಯಾವಾಗಾದರೂ ನಿಶ್ಚಿತವಾಗಿ ಸೇರಿ ಕೇಳೋಣ ಅಂತ ಹೇಳಿ ವಿರಾಮವನ್ನ ಕೊಡ್ತೀನಿ. ನಮಸ್ಕಾರ. ಓಕೆ ಸರ್, ಈಗ ಮಕ್ಕಳಿಂದ ಪ್ರಶ್ನೆಗೆ ಅವಕಾಶ ಕೊಡೋಣ ಸರ್. ಶಿವಳ್ಳಿ ಸ್ಕೂಲ್ ಮಂಜಯ್ಯ ಧಾರವಾಡ ಅವರು ಅನ್ಮ್ಯೂಟ್ ಮಾಡ್ಕೊಳ್ರಿ ಸರ್. ಯುರೋಪಿಯನ್ ರೂ 1667 ವಿಜ್ಞಾನ ಸ್ಟಾರ್ಟ್ ಅಲ್ಲ ಸರ್? ಹೌದು ಹೌದು. ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿ. ಪ್ರದೀಪ್ ಪಾಟೀಲ್ ಅನ್ಮ್ಯೂಟ್ ಮಾಡ್ಕೊಳ್ರಿ. ಪ್ರದೀಪ್ ಪಾಟೀಲ್ GHS ಶಿವಳ್ಳಿ GHS ಶಿವಳ್ಳಿ ಸ್ಕೂಲ್ ಸರ್. ಜೀರೋ ಜೀರೋ ಎಂದರೇನು? ಜೀರೋ ಅಂದ್ರೆ ಇದಕ್ಕೆ ಪೂರ್ಣ ಅಂತ ನಮ್ಮ ಹಿರಿಯರು ಕರೆದಿದ್ದು. ಸೊನ್ನೆ ಅನ್ನೋದಕ್ಕೆ ಯಾವ ಬೆಲೆಯೂ ಸಹಿತ ಇಲ್ಲ. ಆದ್ರೆ ಇದೇ ಸೊನ್ನೆ ನಾವು ಅಂಕಿಯಗಿಂತ ಮುಂಚೆ ಇಟ್ಟರೆ ಅದಕ್ಕೆ ಯಾವ ಬೆಲೆಯೂ ಇರೋದಿಲ್ಲ. ಉದಾಹರಣೆಗೆ 01, ಇದಕ್ಕೆ ಯಾವ ಸೊನ್ನೆ ಅನ್ನೋದಕ್ಕೆ ವ್ಯಾಲ್ಯೂ ಇರೋದಿಲ್ಲ, ಬೆಲೆ ಇರಲ್ಲ. ಆದರೆ ನಾವು ಇದೇ ಸೊನ್ನೆಯನ್ನ ಒಂದರ ನಂತರ ಇಟ್ಟಿವಿ ಅಂದ್ರೆ ಅದು ಹತ್ತಾಗತ್ತಾವಾಗ. ಒಂದರ ವ್ಯಾಲ್ಯೂ ಅಂದ್ರೆ ಒಂದರ ಕಿಮ್ಮತ್ ಏನಿದೆಯೋ ಅದು ಹತ್ತು ಪಟ್ಟಾಗಿ ಏರುತ್ತೆ. ಅಂದ್ರೆ ಅದರ ಬೆಲೆ ಏರ್ತಾ ಹೋಗುತ್ತೆ. ಇನ್ನೊಂದು ಸೊನ್ನೆ ಇಟ್ಟರೆ ಅದು ನೂರಾಗ್ಬಿಡುತ್ತೆ. ಯಾವುದು ಒಂದು ಮುಂಚೆ ಒಂದಿತ್ತೋ ಅದ್ರ ಮೇಲೆ ಒಂದು ಸೊನ್ನೆ ಮುಂದಿಟ್ಟಾಗ ಹತ್ತಾಯ್ತು, ಇನ್ನೊಂದು ಸೊನ್ನೆ ಇಟ್ಟಾಗ ಅದು ನೂರಾಗತ್ತೆ. ಸೊನ್ನೆಗೆ ಯಾವ ಬೆಲೆಯೂ ಇಲ್ಲ. ಆದ್ರೆ ಸೊನ್ನೆಗಳನ್ನ ಹೆಚ್ಚು ಇಡ್ತಾ ಹೋದಾಗ ಒಂದರ ಬೆಲೆಯೂ ಸಹಿತ ಕಿಮ್ಮತ್ತವು ಸಹಿತ ಬೆಳಿಲಿಕ್ಕೆ ಆರಂಭ ಮಾಡುತ್ತೆ. ಹೀಗಾಗಿ ದಶಮಾನ ಪದ್ಧತಿಯಲ್ಲಿ 1-9 ತದನಂತರ 0 ಅನ್ನುವಂಥದ್ದು ಹೇಳಿದ್ದಾರೆ. ಹೀಗಾಗಿ ಇಡೀ ದಶಮಾನ ಪದ್ಧತಿಯ ಮೂಲ ಯಾವುದು ಅಂದ್ರೆ ಇದು 1-9 ತದನಂತರ 0 ಅನ್ನುವಂಥದ್ದು. ಇಷ್ಟು ನಮ್ಮ ಹತ್ರ ಇದ್ರೆ ನಾವು ದೊಡ್ಡ ದೊಡ್ಡ ಅಂಕವನ್ನ ಬರೆಯಬಹುದು ಅನ್ನೋದು ನಮ್ಮ ಹಿರಿಯರು ಹೇಳಿದ್ದು. ಹೀಗಾಗಿ 0 ಅನ್ನೋದಕ್ಕೆ ಅರೇಬಿಯನ್ರು ಸಿಫಿರ್ ಅಂತ ಕರೆದ್ರು. ಸಿಫಿರ್ ಅದು ಶೂನ್ಯದಿಂದನೇ ಅವರು ಕಲ್ಪನೆ ತಗೊಂಡಿದ್ದು. ಸಿಫಿರ್ದಿಂದ 0 ಅನ್ನೋದು ಯುರೋಪಿಯನ್ರು ತಗೊಂಡಿದ್ದು. ಹೀಗಾಗಿ 0 ಇಲ್ಲದೆ ಇರ್ತಿದ್ರೆ ವಿಜ್ಞಾನವೇ ಬೆಳಿಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಹೀಗಾಗಿ ದಶಮಾನ ಪದ್ಧತಿ ಭಾರತದ ಪೂರ್ವಜರು ಕೊಟ್ಟಂತಹ ಕೊಡುಗೆ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಮೃತ್ಯುಂಜಯ್ ಟೊಂಗ್ಲೆ ಸರ್, ವಿಜ್ಞಾನ ನಮ್ ಭಾರತದಲ್ಲಿ ಹೇಗೆ ನಿರ್ಮಾಣ ಆಯ್ತು ಸರ್? ಯಾವಾಗ ಈ ಪ್ರಪಂಚ ಹುಟ್ಕೊಳ್ತೋ ಅವಾಗಿಂದಲೇ ಮನುಷ್ಯ ಸುಖಕರವಾದಂತಹ ಜೀವನದ ಕಡೆಗೆ ಸಾಗಲಿಕ್ಕೆ ಆರಂಭ ಮಾಡ್ದ. ಹೀಗಾಗಿ ಈ ಬ್ರಹ್ಮಾಂಡ ಹುಟ್ಟಿದ ಕೂಡ್ಲೇನೆ ಇಲ್ಲಿ ಏನು ಪಶು ಪಕ್ಷಿಗಳು ಬದುಕಲಿಕ್ಕೆ ಶುರು ಮಾಡಿದ್ರು. ಮನುಷ್ಯನ ಬದುಕಿನ ಉದ್ದೇಶವೇ ಏನಿರುತ್ತೆ ಅಂದ್ರೆ ಸುಖಕರವಾದಂಥ ಬದುಕು. ಹೀಗಾಗಿ ಮನುಷ್ಯ ಸುಖಜೀವಿ ಸುಖಜೀವಿ ಅಂತ ಹೇಳ್ತಾರೆ. ಹೀಗಾಗಿ ಮನುಷ್ಯ ಸುಖಜೀವಿ ಆಗ್ಬೇಕು ಅಂದ್ರೆ ಬೇರೆ ಬೇರೆ ಸಾಧನಗಳು ಬೇಕು. ಸಾಧನಗಳ ಮೂಲಕ ಮನುಷ್ಯನಿಗೆ ಒಂದಿಷ್ಟು ಸುಖ ಸಿಗತ್ತೆ, ಮಾಡುವ ಕೆಲಸ ಹಗರಾಗತ್ತೆ. ಈಗ ಒಂದು ಊರಿನಿಂದ ತಮ್ಮ ಊರೊಳಗಿರುವಂತ ಶಾಲೆಗೆ ಹೋಗ್ಬೇಕು ಅಂತ ಆದರೆ ನಡೀತಾ ಹೋಗ್ಬೇಕು. ಆದ್ರೆ ನಡೀತಾ ಹೋಗೋದ್ಗಿಂತನೂ
ना सैकल तक शाले हाद्रे नम श्रम कड़मे आगते स्वल्प सुख जास्ती नमेंगे अदे वो टू वीलर द्विचक्र वाहन अद्न तक हाद्रे इन सुख नमक सिगत कार मूलक हाद्रे इन सुख सिगत कार एसी कार हाद्रे इन सुख नमक सिगत हीगे तंत्रज्ञानव बेस्ता हादसा मनुष्यन सुख जास्ती आगते अन्नो योचने इट्कोंडु नम्म पूर्वजरु आगिंदले विज्ञानवन्न बेळसलिक्के आरंभ माडिदरु निधानक्के विज्ञान बेळिता बेळिता नावु याव हंतक्के होगिद्वि अन्नो स्वल्प माहिति निमगे ईगागले नानु हेळिदे हीगे विज्ञान नम्म देशदोळगे बेळितु ज्ञान अदु विज्ञान अन्नोदु नम्म पूर्वजरु हेळिद्दु ಹೀಗಾಗಿ ವಿಜ್ಞಾನ ಬೆಳೆದಿದ್ದು ನಮ್ಮ ಪೂರ್ವಜರು ಈ ರೀತಿ ಒಳಗೆ ಅನ್ನೋದನ್ನ ತಿಳ್ಕೊಬೇಕು. ಹಲೋ ಸರ್. ಹಲೋ, ನಮಸ್ಕಾರ ಸರ್. ಸರ್, ಈಗ ಹೇಳಿದ್ರೆ ಋಷಿ ಮುನಿಗಳಿಂದ ನಮ್ಮ ಭಾರತದೊಳಗ ಜಗತ್ತಿಗೆ ಕೊಡುಗೆ ಸಾಕಷ್ಟು ಕೊಟ್ಟಿದ್ದಾರೆ ಅಂತೇಳಿ, ಅದು ನಮ್ಗ ನಿರ್ದಿಷ್ಟವಾಗಿ ಯಾವ್ಯಾವ ಋಷಿಮುನಿಗಳು ಏನೇನು ನಮ್ಮ ಜಗತ್ತಿಗೆ ಪರಿಚಯ ಮಾಡಿದ್ರು ಅನ್ನೋದನ್ನ ಸ್ವಲ್ಪ ಆ ಮಾಹಿತಿಯನ್ನ ನಮ್ಗೆ ಕಳಿಸಿದ್ರೆ ನಾವು ಮಕ್ಕಳ ಜೊತೆ ಅದನ್ನ ಹೇಳ್ಬಹುದು. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬೇಕು ನನ್ಗೆ. ನಾನು ಕೆಲವು ವಿಷಯಗಳ ಮಾತ್ರ ನಿಮ್ ಮುಂದೆ ಇಟ್ಟೆ, ಆದ್ರೆ ವಿವರವಾಗಿ ಚೆನ್ನಾಗಿ ಅರ್ಥ ಆಗೋ ರೀತಿ ಒಳಗೆ ಹೇಳೋಣ ಅಂತ ಕಡಿಮೆ ಆದ್ರೆ ಇನ್ ಡಿಟೇಲ್ ಹೇಳಿದೆ. ಆದ್ರೆ ಇನ್ನೂ ಬಹಳ ದೊಡ್ಡ ಭಾಗ ಇದು ಹೇಳಿದ್ದು ಕೇವಲ 30%. ಇನ್ 70% ಏನಿದೆಯೋ ಅದರಲ್ಲಿ ನಮ್ಮ ದೇಶದ ಋಷಿ ಮುನಿಗಳು ಮಾಡದಂತ ಸಾಧನೆ ಇದೆ. ಉದಾಹರಣೆಗೆ ಟೈಮ್ ಅನ್ನೋದು, ಸಮಯ ಅನ್ನೋದು ಕಂಡು ಹಿಡಿದವ್ರು ಯಾರು ಅಂದ್ರೆ ಶುಕ ಮುನಿ ಅವರು ಕಂಡು ಹಿಡಿದ್ರು. ವಿಮಾನ ಕಂಡು ಹಿಡಿದವ್ರು ಯಾರು ಅಂದ್ರೆ ಭಾರದ್ವಾಜ ಋಷಿ ಮುನಿಗಳು. ಶುಶ್ರುತ ಯಾರು ಅಂದ್ರೆ ಋಷಿಯೂ ಹೌದು ಮತ್ತು ಮೊಟ್ಟ ಮೊದಲನೆಯ ಚಿಕಿತ್ಸಾಕಾರ, ಶಸ್ತ್ರಚಿಕಿತ್ಸೆ ಶಲ್ಯ ಚಿಕಿತ್ಸೆ ಎಲ್ಲವೂ ಸಹಿತ ಮಾಡಿದವ್ರು ಯಾರು ಅಂದ್ರೆ ಶುಶ್ರುತ. ಅವಕಾಶ ವಿಜ್ಞಾನ ಇದರಲ್ಲಿ ಸಾಧನೆ ಮಾಡದಂತ ಋಷಿಗಳು ಯಾರು ಅಂದ್ರೆ ವರಾಹಮಿಹಿರ, ಆರ್ಯಭಟ. ಉದಾಹರಣೆಗೆ ಆಟಮ್ ಸೈನ್ಸ್ ಇದೆ, ಕಣಶಾಸ್ತ್ರ, ಇದನ್ನ ವಿವರಣೆ ಕೊಟ್ಟಂತವ್ರು ಯಾರು ನಮ್ಮ ದೇಶದ ಋಷಿಗಳು ಅಂದ್ರೆ ಕಣಾದ. ರೇಖಾ ಗಣಿತ ನಮ್ಮ ದೇಶದೊಳಗೆ ವಿಕಾಸ ಆಯ್ತು. ಪೈಥಾಗೊರಸ್ ಸಿದ್ಧಾಂತ ಅಂತ ನಾವು ಯಾವ್ದಕ್ ಹೇಳ್ತೀವೋ ಆ ಪೈಥಾಗೊರಸ್ ಸಿದ್ಧಾಂತ ಬಹಳ 1000 ವರ್ಷಗಳ ಮುಂಚೆ ಪೈಥಾಗೊರಸ್ ಹೇಳೋಕ್ಕಿಂತ ಮುಂಚೆ ನಮ್ಮ ದೇಶದ ಒಬ್ಬ ಋಷಿ ಹೇಳ್ಕೊಟ್ಟ, ಅವನ ಹೆಸರು ಬೋಧಾಯನ. ಹೀಗೆ ಅನೇಕ ಯಾರ್ಯಾರು ಋಷಿ ಮುನಿಗಳು ನಮ್ಮ ದೇಶದೊಳಗ ಆಗಿ ಹೋದ್ರು ಅವರು ಎಲ್ಲರೂ ವಿಜ್ಞಾನಿಗಳೇ ಆಗಿದ್ರು. ಅವರು ಮಾಡದಂತ ತಮ್ಮ ತಮ್ಮ ಕ್ಷೇತ್ರದ ಸಾಧನೆ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಸಂಗೀತವನ್ನ ಹುಟ್ಟಿ ಹಾಕಿದಂತ ಋಷಿ ಯಾರು, ವಿಜ್ಞಾನಿ ಯಾರು ಅಂದ್ರೆ ಸ್ವಾತಿ ಮುನಿಗಳು. ಅವರು ಸಂಗೀತವನ್ನ ಹುಟ್ಟು ಹಾಕಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ವೃಕ್ಷಾಯುರ್ವೇದ ಅಂತ ಗ್ರಂಥ ಇದೆ, ಅದರಲ್ಲಿ ಜೀವಕ ಅನ್ನುವಂಥ ಋಷಿ ಎಷ್ಟೊಂದು ಗ್ರಂಥ ನಮ್ಮ ದೇಶದೊಳಗೆ ನಿರ್ಮಾಣ ಮಾಡಿದ್ರು. ಹೀಗಾಗಿ ಋಷಿ ಮುನಿಗಳ ಕುರಿತಾಗಿ ನಮ್ಮಲ್ಲಿ ತಪ್ಪು ಮಾಹಿತಿಯನ್ನ ಕೊಡಲಾಯಿತು. ಋಷಿ ಮುನಿಗಳು ಅಂದ್ರೆ ಕೇವಲ ಧ್ಯಾನ ಮಾಡ್ತಾ ಇದ್ರು, ಅವರು ಗುಹೆಗಳಲ್ಲಿ ಕೂಡ್ತಾ ಇದ್ರು, ಅವರು ಕೈಯಲ್ಲಿ ಕೇವಲ ಒಂದು ಜಪಮಾಲೆಯನ್ನ ಹಿಡ್ಕೊಂಡು ಕೂಡ್ತಾ ಇದ್ರು ಅಂತ ನಾವು ಕೇಳ್ತೀವಿ. ಇನ್ನಷ್ಟು ತಪ್ಪು ಮಾಹಿತಿ ಇದೆ. ಋಷಿ ಮುನಿಗಳು ಎಲ್ಲರೂ ಸಹಿತ ಒಂದೇ ವರ್ಗಕ್ಕೆ ಸೇರಿದ್ರು. ಎಲ್ಲರೂ ಮೇಲಿನ ವರ್ಗ ಅಂತ ಹೇಳ್ತಾರೆ, ಮೇಲೆ ತೆಳಗನ್ನೋದು ಯಾವ್ದು ಇಲ್ಲ, ಎಲ್ಲರೂ ಸಮಾನರು. ಆದ್ರೂ ಕೂಡ ಹೇಳಲಾಗತ್ತೆ ಮೇಲ ವರ್ಗದವರಾಗಿದ್ರು ಅಂತ, ಇದು ಯಾವುದೂ ಸರಿಯಲ್ಲ. ಈ ಅನೇಕ ಹೆಸರುಗಳ ನಿಮಗೇನ್ ಹೇಳದ್ನೋ ಇವ್ರು ಯಾರು ಸಹಿತ ಮೇಲ್ವರ್ಗದವ್ರು ಅಲ್ವೇ ಅಲ್ಲ. ಮಹಾಭಾರತ ರಚನೆ ಮಾಡದಂತ ವೇದ ಮುನಿಗಳು, ವೇದ ವ್ಯಾಸರು, ಅವರು ಯಾವ ಸಮಾಜಕ್ಕೆ ಸೇರಿದ್ರು? ಅವರು ಬೆಸ್ತ ಸಮಾಜಕ್ಕೆ ಸೇರಿದ್ರು. ಅವರು ಯಾವ ರಾಮಾಯಣವನ್ನ ರಚನೆ ಮಾಡಿದ್ನೋ 24,338 ಶ್ಲೋಕ ಇರುವಂತ ರಾಮಾಯಣ ಅದನ್ನ ರಚನೆ ಮಾಡಿದವನು ಯಾರು ಅಂದ್ರೆ ವಾಲ್ಮೀಕಿ. ವಾಲ್ಮೀಕಿ ಸಮಾಜಕ್ಕೆ ಸೇರಿದವನು. ಹೀಗಾಗಿ ಋಷಿ ಮುನಿಗಳ ಬಗ್ಗೆ ತಪ್ಪು ಕಲ್ಪನೆಯನ್ನ ಬ್ರಿಟಿಷರು ಯಾವುದು ಈ ಮಾಹಿತಿಯನ್ನ ಗುಪ್ತವಾಗಿಟ್ರು. ಇದು ನಮ್ಮ ದೇಶದ ಪೂರ್ವಜರಿಗೆ ಗೊತ್ತಾಗ್ಬಿಟ್ರೆ ದೇಶಾಭಿಮಾನ ಜಾಸ್ತಿ ಆಗತ್ತೆ,
ಅನ್ನೋ ಕಾರಣಕ್ಕಾಗಿ ಬ್ರಿಟಿಷರ ಕೈಯಲ್ಲಿ ಆಡಳಿತ ಹೋದ್ಮೇಲೆ ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾಗ್ಬಿಡ್ತು. ಮಕ್ಕಳಿಗೆ ಪಾಠ ಏನನ್ನ ಕಲಿಸಲಾಯಿತು ಅಂದ್ರೆ, ವಿಜ್ಞಾನಿಗಳು ಶಾಸ್ತ್ರಜ್ಞರು ಅಂದ್ರೆ ಯುರೋಪ್ನಲ್ಲಿದ್ದಾರೆ ಅನ್ನೋದನ್ನೇ ನಮಗೆ ಕಲಿಸಲಾಯಿತು. ಹೀಗಾಗಿ ನಮ್ಮ ಪೂರ್ವಜರು ಮಾಡಿರುವಂತಹ ಸಾಧನೆ, ಆ ಇತಿಹಾಸ ನಮ್ಮ ಮಕ್ಕಳಿಗೆ ನಾವು ಯಾರು ಕಲಿಸ್ಲೇ ಇಲ್ಲ. ಕಲಿಸಿದ್ರೆ ಏನಾಗತ್ತೆ ಹೇಳಿ, ಒಬ್ಬೊಬ್ಬ ಮಕ್ಕಳಲ್ಲೂ ಸಹಿತ ಭಾವನೆ ದೇಶಭಕ್ತಿಯ ಭಾವನೆ ನಿರ್ಮಾಣ ಆಗತ್ತೆ. ಹೀಗಾಗಿ ನಮ್ಮ ಪೂರ್ವಜರ ಶ್ರೇಷ್ಠತೆ ಇದನ್ನು ಹೇಳೋದ್ರೊಳಗೆ ನಾವು ಕಡಿಮೆ ಬೀಳ್ತಾ ಇದೀವಿ ಅನ್ನೋದನ್ನ ತಿಳ್ಕೊಬೇಕು. ಹೀಗಾಗಿ ಋಷಿ ಮುನಿಗಳು ಅವ್ರು ಮಾಡಿದಂತಹ ಸಾಧನೆ ಅಪಾರವಾಗಿದೆ, ಅಧ್ಯಯನದ ಅವಶ್ಯಕತೆ ಇದೆ. ಸರ್, ಜಿ ಎಚ್ ಎಸ್ ಸೂರ್ಶೆಟ್ಟಿ ಕೊಪ್ಪ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಪ್ಪ. ಹಲೋ ಸರ್. ಹಾ ಹಲೋ ಸರ್, ನಾನು ಜಿ ಎಚ್ ಎಸ್ ಸೂರ್ಶೆಟ್ಟಿ ಕೊಪ್ಪ ಸ್ಕೂಲ್ ಇಂದ ಮಾತಾಡ್ತಾ ಇದ್ದೀನಿ. ಹೇಳಪ್ಪ. ಭೂಮಿ ಚಪ್ಪಟಾಕಾರವಾಗಿದೆ ಅಲ್ವಾ ಸರ್? ಭೂಮಿ ಚಪ್ಪಟಾಕಾರವಾಗಿದೆಯಾ? ಆಮಾ, 8ನೇ ತರಗತಿ ಸಮಾಜ ಪಾಠದಲ್ಲಿ ಬಂದಿತ್ತು ಸರ್. ಚಪ್ಪಟಾಕಾರವಾಗಿದೆ ಅಂತ? ಇಲ್ಲಪ್ಪ, ಗೋಳಾಕಾರವಾಗಿದೆ ಅಂತ. ಹಾ, ಗೋಲಾಕಾರವಾಗಿಯೇ ಇದೆ. ಭೂಮಿಗೆ ಚಪ್ಪಟಾಕಾರ ಇಲ್ಲ. ಭೂಮಿ ಗೋಲಾಕಾರ. ಹೌದು, ಸರಿ, ಅದೇ ಸರಿ. ಆದ್ರೆ ಈ ವಿಷಯ ಯುರೋಪಿಯನ್ರಿಗೆ, ಬ್ರಿಟಿಷರಿಗೆ, ಡಚ್ಚರಿಗೆ, ಫ್ರೆಂಚರಿಗೆ ಗೊತ್ತಿರ್ಲಿಲ್ಲ. ಅವರು ತಮ್ಮ ಪುಸ್ತಕದ ಪ್ರಕಾರ ಹೇಳ್ತಿದ್ರು ಭೂಮಿ ಚಪ್ಪಟಾಕಾರವಾಗಿದೆ ಅಂತ. ಇಷ್ಟು ಸಾಮಾನ್ಯ ಮಾಹಿತಿ ಅವ್ರ ಕಡೆ ಇರ್ಲಿಲ್ಲ. ಹೀಗಾಗಿ ನಮ್ ಪೂರ್ವಜರು ಇದನ್ನು ಬಹಳ ಮುಂಚೆನೆ ಕಂಡು ಹಿಡಿದಿದ್ರು. ಇಷ್ಟ್ಯಾಕೆ, ಕೇವಲ ಭೂಮಿಯ ಆಕಾರ ಅಲ್ಲ, ಭೂಮಿ ಯಾರ ಸುತ್ತು ಸುತ್ತತ್ತೆ ಅನ್ನೋದು ಗೊತ್ತಿತ್ತು. ಹೀಗಾಗಿ ಭೂಮಿ ಯಾರ ಸುತ್ತ ಸುತ್ತತ್ತೆ ಅನ್ನೋ ಆಧಾರದ ಮೇಲೆ ಪಂಚಾಂಗ ರಚನೆ ಆಯ್ತು. ಹುಣ್ಣಿಮೆ, ಅಮಾವಾಸ್ಯೆ ಇದು ಯಾವಾಗ ಬರುತ್ತೆ ಅನ್ನೋದನ್ನ ನಮ್ಮ ಪೂರ್ವಜರು ಆವಾಗ್ಲೇ ಹೇಳ್ಬಿಟ್ಟಿದ್ರು. ಗ್ರಹಣಗಳು ಆಗತ್ತೆ ಹೇಗೆ? ಮಹಾಭಾರತ ಕಾಲದಲ್ಲೂ ಗ್ರಹಣದ ಉಲ್ಲೇಖ ಸಿಗತ್ತೆ. ಗ್ರಹಣ ಅಂದ್ರೆ ಏನು? ಯಾರ ಛಾಯೆ, ಯಾರ ಶಡೋ ಅಂತ ಏನಿರುತ್ತೋ ಅದು ಯಾರ ಮೇಲೆ ಬೀಳುತ್ತೆ, ಇದು ಕೂಡ ಆವಾಗ್ಲೇ ಗೊತ್ತಿತ್ತು. ನಕ್ಷತ್ರಗಳ ಆಕಾರ ಯಾವುದು ಇದು ಕೂಡ ಗುರುತಾಕಿದ್ರು. ಯಾವ ನಕ್ಷತ್ರ ಯಾವ ಸಮಯಕ್ಕೆ ಮನುಷ್ಯ ಹುಟ್ಟತಾನೋ ಆ ಪ್ರಕಾರ ಅವನಿಗೆ ಸ್ವಭಾವವೂ ಬರುತ್ತೆ. ಅಂದ್ರೆ ಅವಕಾಶ ಮತ್ತು ಮನುಷ್ಯ ಇದಕ್ಕೂ ಒಂದು ಸಂಬಂಧ ಇದೆ ಅನ್ನೋದು ನಮ್ಮ ಹಿರಿಯರು ಹೇಳಿದ್ರು. ಅದಕ್ಕೆ ನಾವು ಜ್ಯೋತಿಷ್ ಶಾಸ್ತ್ರ ಅಂತ ಕರಿತೀವಿ. ಅವಕಾಶದೊಳಗಿರುವಂತಹ ಗ್ರಹ ತಾರೆಗಳು ಮತ್ತು ನಾವು ಇದಕ್ಕೆ ಸಂಬಂಧ ಇದೆ. ಈಗ ಯಾವಾಗ ಹುಣ್ಣಿಮೆ ಇರುತ್ತೋ ಆಗ ಚಂದ್ರನಿಗೆ ಯಾವ ಆಕಾರ ಇರುತ್ತೆ? ದೊಡ್ಡ ಆಕಾರ ಕಾಣುತ್ತೆ. ಆಗ ಸಮುದ್ರದೊಳಗೆ ನಾವು ಅಲೆಗಳು ನೋಡಿದ್ರೆ ಗೊತ್ತಾಗತ್ತೆ, ಹುಣ್ಣಿಮೆಯ ಹೊತ್ತಿನಲ್ಲಿ ಎಂಥ ಅಲೆಗಳು ಬರ್ತವೆ. ಅದೇ ಅಮಾವಾಸ್ಯೆ ಹೊತ್ತಿನಲ್ಲಿ ಹೊರಗಡೆ ಹೋದಂತ ನೀರಿನ ಪಾತ್ರ ಒಳಗಡೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಅಮಾವಾಸ್ಯೆ ಹುಣ್ಣಿಮೆಯ ಪರಿಣಾಮ ಸಮುದ್ರದ ಮೇಲೆ ಆಗತ್ತೋ ಇಲ್ವೋ, ಅದೇ ರೀತಿ ಮನುಷ್ಯನ ಮೇಲೂ ಆಗತ್ತೆ. ಇದಕ್ಕೆ ಜ್ಯೋತಿಷ್ ಶಾಸ್ತ್ರ ಅಂತ ನಮ್ ಹಿರಿಯರು ಕರೆದ್ರು. ಹೀಗೆ ಕೇವಲ ಭೂಮಿಯ ಆಕಾರ ಅಲ್ಲ, ಅವಕಾಶ ಜ್ಞಾನ ಇಷ್ಟರ ಮಟ್ಟಿಗೆ ನಮ್ಮ ಹಿರಿಯರದಾಗಿತ್ತು, ಅದಕ್ಕೂ ಮತ್ತು ನಮ್ಮ ಜೀವನಕ್ಕೂ ಸಂಬಂಧ ಇದೆ ಅನ್ನೋದು ಕೂಡ ನಮ್ಮ ಹಿರಿಯರು ಹೇಳಿದ್ರು. ಇದೇ ಜ್ಯೋತಿಷ್ ಶಾಸ್ತ್ರ ಇವತ್ತು ಅಂಧಶ್ರದ್ಧೆ ಅಂತ ಅನೇಕರು ಪಕ್ಕಕ್ಕಿಡ್ತಾರೆ. ಆದ್ರೆ ಗೊತ್ತಿರ್ಲಿ, ಜಪಾನ್ ದೇಶದೊಳಗೆ ಒಬ್ಬ ಪೈಲಟ್, ಯಾರು ಏರ್ಕ್ರಾಫ್ಟ್ ಅಂದ್ರೆ ವಿಮಾನವನ್ನ ಚಲಾಯಿಸ್ತಾನೋ ಆ ಪೈಲಟಿನ ಸಿಲೆಕ್ಷನ್ ಆಗ್ಬೇಕಾದ್ರೆ, ಅವನನ್ನ ನೌಕರಿಗೆ ಸೇರಿಸ್ಬೇಕಾದ್ರೆ ಅವನ ಕುಂಡ್ಲಿ ನೋಡ್ತಾರೆ. ಅವನ ಕುಂಡ್ಲಿ ಒಳಗೆ ಅಪಘಾತ ಯೋಗ ಇದ್ರೆ ಅವನಿಗೆ ನೌಕರಿ ಸಿಗೋದಿಲ್ಲ. ಇದು ಜಪಾನ್. ಹೊರಗಡೆಯ ದೇಶಗಳು ನಮ್ಮ ಈ ಸಂಸ್ಕೃತಿ, ನಮ್ಮ ಇತಿಹಾಸ, ಪರಂಪರೆ ಇದನ್ನ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಾವುಗಳು ಇದನ್ನ ಎಲ್ಲವೂ ಅಂಧಶ್ರದ್ಧೆ, ಕೇಸರೀಕರಣ ಅಂತ ಹೇಳಿ ಪಕ್ಕಕ್ಕಿಡ್ತಾ ಇದೀವಿ. ಹೀಗಾಗಿ ನಾವುಗಳು ನಮ್ಮ ಹಿರಿಯರು ಮಾಡಿದಂತ ಸಾಧನೆ ಓದ್ಬೇಕು, ತಿಳ್ಕೊಳ್ಬೇಕು. ಓಕೆ ಸರ್, ಸಮಯ ಆಗಿರುವುದರಿಂದ, 8:15 ಆಗಿರುವುದರಿಂದ ನಾವು ಕ್ಲೋಸ್ ಮಾಡಲೇಬೇಕಾಗಿದೆ ಸರ್. ಇಲ್ಲಿಯವರೆಗೂ ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮ್ಮ ಮಕ್ಕಳ ಜೊತೆ ನೀವು ಹಲವಾರು ವಿಷಯಗಳ ಮೇಲೆ
ನೀವು ಕಳಿಸಿದಂತ 50 ಸ್ಲೈಡ್ಗಳಲ್ಲಿ ಕೇವಲ 13 ಸ್ಲೈಡ್ ಅಷ್ಟೇ ಆದವು ಸರ್. ಬಟ್ ಇನ್ನೊಂದು ಅವಕಾಶ ನಿಮಗೆ ಕೊಡ್ತೇವೆ ಸರ್, ಮುಂದಿನ ಭಾಗದೊಳಗೆ ಇನ್ನೂ ಅಷ್ಟು ಚರ್ಚೆ ಮಾಡಿರಂತ ಸರ್. ಈಗ ಸಮಯ ಆಗಿರೋದ್ರಿಂದ ಇಲ್ಲಿವರೆಗೆ ತಮ್ಮ ಸಮಯವನ್ನು ಮಕ್ಕಳ ಜೊತೆ ಮೀಸಲಿಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈ ಒಂದು ವೆಬಿನಾರ್ನಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲ ಮಕ್ಕಳಿಗೂ ಸಹಿತ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತಾ, ಈಗ ಬರುವ ಬುಧವಾರದಂದು ದಿನಾಂಕ 14/9/2022 ಬುಧವಾರದಂದು ತುಂಟ ಮಕ್ಕಳ ತಂಟೆ, ತುಂಟ ಮಕ್ಕಳ ತಂಟೆ ಎಂಬ ವಿಷಯದ ಮೇಲೆ ಶ್ರೀ ಯಶವಂತ್ ಸರ್ ದೇಶಪಾಂಡೆ, ರಂಗಕರ್ಮಿಗಳು ಹುಬ್ಬಳ್ಳಿ, ಇವರು ನಡೆಸಿಕೊಡಲಿದ್ದಾರೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಜಾಯಿನ್ ಆಗಬೇಕಂತ ಕೇಳಿಕೊಳ್ತಾ ಈ ಒಂದು ವೆಬಿನಾರ್ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ಶುಭರಾತ್ರಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಏನು ಇದು ಕಾಣಿಸ್ತಿತ್ತ ವಿಡಿಯೋ? ಹಾ, ಕಾಣ್ತಾ ಇತ್ತು ಸರ್. ಓಕೆ ಸರ್, ಕಾಣ್ತಾ ಇತ್ತು ಸರ್. ಸರಿ ಸರ್, ಅದು ಕ್ಲೋಸಿಂಗ್ ಮಾಡ್ರಿ.